ಓಂ ಶಾಂತಿ ಈಶ್ವರೀಯ ಜೀವನ ಭಗವಂತನ ವರದಾನ ವಿಶಾಲವಾದ ಈ ಸೃಷ್ಟಿಯಲ್ಲಿ ಸುಮಾರು ಎಂಟುನೂರು ಕೋಟಿ ಮನುಷ್ಯಾತ್ಮರ ಮಧ್ಯದಲ್ಲಿ ಸೃಷ್ಟಿಕರ್ತನಾದ ಪ್ರೀತಿಯ ತಂದೆ ಶಿವಬಾಬಾರವರಿಗೆ ನಾವು ಇಷ್ಟವಾದ್ವಿ ಎಂತಹ ಭಾಗ್ಯದ ವಿಷಯ ಇದು ಇಡೀ ಜಗತ್ತಿನ ತುಂಬಿ ತುಳುಕುತ್ತಾ ಇರುವ ಈ ಜನಸಂಖ್ಯೆಯ ಮಧ್ಯೆ ನಾವು ಭಗವದ್ ದೃಷ್ಟಿಗೆ ಪಾತ್ರರಾದ್ವಿ ಭಗವಂತನ ವರದಾನಕ್ಕೆ ಪಾತ್ರರಾದ್ವಿ ಪ್ರತಿದಿನವೂ ಸಹ ಸ್ವಯಂ ವಿಧಾತನಾದ ಜ್ಞಾನದಾತನಾದ ಜ್ಞಾನಸಾಗರನಾದ ಶಿವಬಾಬಾ ನಮಗಾಗಿ ಉಣಬಡಿಸುವ ಜ್ಞಾನದ ಅಮೂಲ್ಯ ರತ್ನಗಳನ್ನು ನಮಗಾಗಿ ಬರೆಯುವ ಅದ್ಭುತವಾದ ಅಲೌಕಿಕ ಪ್ರೇಮ ಪತ್ರಗಳನ್ನು ಓದುವ ಕೇಳುವ ಅಭ್ಯಸಿಸುವ ಅಳವಡಿಸಿಕೊಳ್ಳುವ ಸೌಭಾಗ್ಯ ನಮ್ಮದು ಪರಮಾತ್ಮ ಮಾತನಾಡ್ತಾನೆ ಎನ್ನುವ ವಿಶ್ವಾಸವೇ ಇರಲಿಲ್ಲ ಅವನು ಮಾತನಾಡಿದ್ದನ್ನು ನಾನು ಕೇಳುತ್ತೇನೆ ಎನ್ನುವ ಕನಸು ಇರಲಿಲ್ಲ ಕೇಳಿದ್ದು ನನಗೆ ಅರ್ಥವಾಗುತ್ತೆ ಎನ್ನುವ ಕಲ್ಪನೆಯೂ ಇರಲಿಲ್ಲ ಆದರೆ ಅವೆಲ್ಲವೂ ಜೀವನದಲ್ಲಿ ನನಗೆ ದೊರಕಿದೆ ಪರಮಾತ್ಮ ನನ್ನ ನಾರಿಸಿಕೊಂಡಿದ್ದಲ್ಲದೆ ನಾನು ಪರಮಾತ್ಮನನ್ನು ಅರಿತುಕೊಂಡಿದ್ದೇನೆ ಹಾ ಅವನು ಹೇಳಿದ್ದನ್ನು ಪೂರ್ಣ ಪ್ರಮಾಣದಲ್ಲಿ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರಲ್ಲಿ ಸ್ವಲ್ಪ ಮಟ್ಟಿಗೆ ಇನ್ನು ಹಿಂದಿದ್ದೇನೆ ಆದರೆ ಮುಂದೆ ಹೋಗುವುದು ಹೇಗೆ ಇದು ನಮ್ಮ ಮುಂದಿರುವ ಒಂದು ಅದ್ಭುತವಾದ ಅವಶ್ಯಕವಾದ ಪ್ರಶ್ನೆ ನಾವೆಲ್ಲರೂ ಪರಮಾತ್ಮ ತಂದೆಯ ಪ್ರೀತಿಯ ಮಕ್ಕಳು ಸಂತಾನರು ಬ್ರಹ್ಮ ಮುಖ ವಂಶಾವಳಿ ಬ್ರಾಹ್ಮಣರು ಬ್ರಹ್ಮಜ್ಞಾನೇತಿ ಬ್ರಾಹ್ಮಣ ಅಂತ ಹೇಳಲಾಗುತ್ತೆ ಆತ್ಮಜ್ಞಾನ ಉಳ್ಳವನೇ ಬ್ರಾಹ್ಮಣ ಆತ್ಮಜ್ಞಾನವನ್ನ ಕೇವಲ ತಿಳಿದುಕೊಂಡವರೆಲ್ಲ ಆತ್ಮಾನುಭೂತಿಯನ್ನ ಮಾಡ್ತಾ ಇರುವವರು ನಾನು ಆತ್ಮ ಎನ್ನುವುದನ್ನು ಕ್ಷಣವೂ ನೆನಪು ಮಾಡಿಕೊಳ್ತಾ ಇರುವಂತಹ ಸರ್ವೋತ್ತಮ ಬ್ರಾಹ್ಮಣ ಕುಲಭೂಷಣರು ನಾವೆಲ್ಲರೂ ಸಹ ಈ ಬ್ರಾಹ್ಮಣ ಜೊತೆ ಜೀವನವನ್ನ ನಡೆಸ್ತಾ ಇರುವಾಗ ನಾವೆಲ್ಲರೂ ಅತ್ಯುತ್ಸಾಹದಿಂದ ಈ ಸಂಗಮ ಯುಗದ ಪಥವನ್ನ ಕ್ರಮಿಸ್ತಾ ಕ್ರಮಿಸ್ತಾ ಸತ್ಯಯುಗವನ್ನ ತಲುಪುವ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ತಮೋಪ್ರಧಾನ ಸ್ಥಿತಿಯಿಂದ ಸತೋಪ್ರಧಾನ ಸ್ಥಿತಿಯನ್ನ ತಲುಪುವಂತಹ ಈ ಏರುವ ಕಲೆಯ ಜೀವನ ಸಂಗಮಯುಗ ಇಡೀ ಕಲ್ಪದಲ್ಲಿ ಇಳಿತಾ ಬಂದ್ವಿ ಇಳಿತಾ ಬಂದ್ವಿ ಸಂಗಮಯುಗದಲ್ಲಿ ಏರುವ ಕಲೆಯ ಒಂದು ಮಹಾಭಾಗ್ಯ ಮಹಾಪ್ರಸಾದ ನಮಗೆ ದೊರಕಿದೆ ಬಹಳ ಅಲ್ಪ ಅವಧಿಯಲ್ಲಿ ನಾವು ಪೂರ್ಣಾವಸ್ಥೆಯನ್ನು ಪಡೆಯುವಂತಹ ಸೌಭಾಗ್ಯ ನಮ್ಮದು ಕೇವಲ ಪೂರ್ಣಾವಸ್ಥೆಯನ್ನು ಪಡೆಯುವುದಲ್ಲ ಈಶ್ವರಿಯ ಆನಂದವನ್ನ ಪೂರ್ಣಾನಂದವನ್ನು ಅನುಭವಿಸುವಂತಹ ಪರಮ ಸೌಭಾಗ್ಯವು ಸಹ ನಮಗೆ ಲಭಿಸಿದೆ ನಾವೆಲ್ಲ ಈಶ್ವರನ ಜೊತೆಗೆ ಪಾತ್ರ ಮಾಡ್ತಾ ಮಾಡ್ತಾ ಈಶ್ವರಿಯ ಶಕ್ತಿಗಳನ್ನು ಸಂಪಾದಿಸಿಕೊಳ್ತಾ ಸಂಪಾದಿಸಿಕೊಳ್ತಾ ಈಶ್ವರಿಯ ಜ್ಞಾನವನ್ನು ನಮ್ಮ ಜೀವನದ ಉಸಿರನ್ನಾಗಿ ಮಾಡಿಕೊಂಡು ಈಶ್ವರನ ಆದೇಶದಂತೆ ಕರ್ಮಾತೀತರಾಗುವುದರ ಕಡೆಗೆ ಮುಖ ಮಾಡಿದ್ದೇವೆ ಮೊದಲು ನಡೀತಾ ಆಮೇಲೆ ಏರ್ತಾ ಆಮೇಲೆ ನಿಧಾನಕ್ಕೆ ಹಾರ್ತಾ ಹಾರ್ತಾ ಗುರಿಯನ್ನು ತಲುಪುವುದು ನಮ್ಮ ಜೀವನದ ಧ್ಯೇಯ ನಡೆಯುವ ಕಲೆ ಏರುವ ಕಲೆ ಆಮೇಲೆ ಹಾರುವ ಕಲೆ ಈಗ ಎಲ್ಲಿದ್ದೇವೆ ಅನ್ನುವುದು ಬಹಳ ಮುಖ್ಯ ನಡೀತಾ ಇರಲಿ ಏರ್ತಾ ಇರಲಿ ಹಾರ್ತಾ ಇರಲಿ ನಮ್ಮ ಈ ಜೀವನದ ಸಂಗಮಯುಗದ ಪುರುಷಾರ್ಥದ ದಾರಿಯಲ್ಲಿ ಅನೇಕ ರೀತಿಯ ಸಮಸ್ಯೆಗಳು ಖಂಡಿತವಾಗಿಯೂ ಎದುರಾಗ್ತವೆ ಬಾಬಾ ತಮಾಷೆಯಾಗಿ ಹೇಳ್ತಾ ಇರ್ತಾರಲ್ವ ಮಾಯಾ ಭಿ ಮೇರಿ ಬೇಟಿ ಹೇ ಮೇಸ್ಕು ಬೋಲ್ಕೆ ರಕ್ಕ ಹೇ ಅಗರ ಮೇರೆ ಬಚ್ಚೆ ಅಲ್ಬೆಲೆ ಬಂದೆ ಹೇ ತೊ ಥೋಡಾ ಸಬಕ್ ಸಿಖಾನಾ ಅಂತ ಬಾಬಾ ಹೇಳ್ತಾ ಇರ್ತಾರೆ ಹಾಗಾಗಿ ಮಾಯಾ ಮಾಸಿ ಸುಮ್ಮನೆ ಕೂತ್ಕೊಳ್ಳೋದೇ ಇಲ್ಲ ಏನು ಮಾಡುತ್ತೆ ನಾವು ಯಾವ ಹಂತದ ಜಟ್ಟಿ ಹಾಕ್ತೇವೋ ಕುಸ್ತಿಪಟು ಹಾಕ್ತೇವೋ ಫೈಲ್ವಾನ್ ಆಗ್ತೀವೋ ಅದೇ ಮಟ್ಟದಲ್ಲಿ ಮಾಯೆಯು ಸಹ ತೊಳೆತಟ್ಟಿ ನಮ್ಮ ಮುಂದೆ ಬಂದು ನಿಂತ್ ಬಿಡುತ್ತೆ ದಿಕ್ಕುಗಾಣದೆ ಎಷ್ಟೋ ಸಲ ನಾವು ಗಾಬರಿ ಆಗ್ಬಿಡ್ತೇವೆ ಇದರ್ ಚಲೆಯ ಇದರ್ ಚಲೆ ಕಿಥರ್ ಚಲೆ ಎಲ್ಗೋಗೋದು ಅಂತ ಗೊಂದಲ ಮೂಡ್ಬಿಡುತ್ತೆ ಏಕೆಂದರೆ ಮಾಯೆಯ ಆಕರ್ಷಣೆಯ ದಾರಿಯು ಈಶ್ವರಿಯ ಮಾರ್ಗಕ್ಕಿಂತ ಕಡಿಮೆಯೇನೂ ಆಕರ್ಷಿತವಾಗಿರುವುದಿಲ್ಲ ಅದೇ ಈಶ್ವರಿಯ ಮಾರ್ಗವೇನೋ ಎನ್ನುವಷ್ಟು ಭ್ರಮೆಯಲ್ಲಿ ನಾವು ಬಿದ್ದುಬಿಡ್ತೇವೆ ಅದಕ್ಕೋಸ್ಕರ ಬಾಬಾ ಅನೇಕ ಸಲ ಹೇಳಿದ್ದಾರೆ ಪುರುಷಾರ್ಥಿ ಬ್ರಾಹ್ಮಣರಿಗೆ ಅಂತಿಮ ಮಾಯೆ ಈಶ್ವರಿಯ ಮಾಯೆ ಅಂತ ಹೌದು ಮಾಯೆಯ ಎಲ್ಲ ರೂಪಗಳನ್ನು ನಾವು ಗುರುತಿಸಿಬಿಟ್ವಿ ಮಾಯೆ ಬರದ ಹಾಗೆ ಬಂದರೆ ಅದನ್ನು ಎದುರಿಸಿ ಮಣ್ಣು ಮುಕ್ಕಿಸುವ ಎಲ್ಲ ಕಲೆಗಳು ಕರಗತವಾಗಿ ಬಿಟ್ಟವು ನಮಗೆ ಆದರೆ ಮಾಯೇನು ಕಡಿಮೆ ಇಲ್ಲ ಅದು ಗಳಿಗೆಗೊಂದು ಬಣ್ಣ ಬದಲಾಯಿಸ್ತಾ ಕೊನೆಗೆ ಈಶ್ವರಿಯ ರೂಪದಲ್ಲಿಯೇ ಮಾಯೆ ನಮ್ಮ ಮುಂದೆ ಬಂದು ಬಿಡುತ್ತೆ ಪುರಾಣಗಳಲ್ಲಿ ಇದಕ್ಕೊಂದು ತುಂಬ ಸುಂದರವಾದ ಕಥೆಯೂ ಇದೆ ನಿಮ್ಗೆಲ್ಲ ಗೊತ್ತಿದೆ ಅನ್ಕೊಳ್ತೇನೆ ದೇವಿ ಪುರಾಣದಲ್ಲಿ ಒಂದು ತುಂಬ ಸುಂದರವಾದ ಘಟನೆ ಬರ್ತದೆ ಜಗತ್ತಿನಲ್ಲಿಯ ಆಸುರಿ ಶಕ್ತಿಯನ್ನು ನಾಶ ಮಾಡುವುದಕ್ಕೆ ದೇವಾನುದೇವತೆಗಳಿಂದಲೂ ಸಾಧ್ಯವಾಗದೆ ಹೋದಾಗ ಸ್ವಯಂ ಈಶ್ವರ ತನ್ನೆಲ್ಲ ಶಕ್ತಿಗಳನ್ನ ನೀಡಿ ಆದಿಶಕ್ತಿಯನ್ನು ಈ ಜಗತ್ತಿಗೆ ಕಳಿಸ್ತಾನೆ ಅಸುರ ಸಂಹಾರ ಮಾಡುವುದಕ್ಕಾಗಿ ಈಶ್ವರೀಯ ಶಕ್ತಿಯ ಶಸ್ತ್ರಗಳ ಆಧಾರದಿಂದ ಆದಿಶಕ್ತಿ ಜಗನ್ಮಾತೆ ಜಗತ್ತಿನಲ್ಲಿಯ ಎಲ್ಲ ದುಷ್ಟರ ಅಸುರರ ಸಂಹಾರವನ್ನ ಮಾಡ್ತಾಳೆ ದೇವಿ ಪುರಾಣ ಓದಿದವರಿಗೆಲ್ಲ ಗೊತ್ತಿದೆ ಅದು ಎಲ್ಲ ಅಸುರರ ಸಂಹಾರವಾಯಿತು ಕೊನೆಗೆ ಇನ್ನು ತಾನು ತನ್ನ ಮೂಲ ಸ್ವರೂಪಕ್ಕೆ ಹಿಂದಿರುಗಬೇಕು ಯಾಕಂದ್ರೆ ರೌದ್ರ ರೂಪದಲ್ಲಿ ಕಾಳಿಯ ರೂಪದಲ್ಲಿ ಇರ್ತಾಳೆ ನನ್ನ ಸೌಮ್ಯ ರೂಪಕ್ಕೆ ಹಿಂದಿರುಗಬೇಕು ನಾನು ಈಶ್ವರ ಕೊಟ್ಟ ಎಲ್ಲ ಅಸ್ತ್ರಶಸ್ತ್ರಗಳನ್ನು ಅವನಿಗೆ ಹಿಂದಿರುಗಿಸಬೇಕು ಅಂತ ಸಜ್ಜಾಗ್ತಾಳೆ ಇನ್ನೇನು ಎಲ್ಲ ಅಸ್ತ್ರಶಸ್ತ್ರಗಳನ್ನು ವಾಪಸ್ ಕೊಡಬೇಕು ಅಂತ ಅಂದ್ಕೊಂಡಾಗ ಆಕೆಯ ಮುಂದೆ ಸ್ವಯಂ ಈಶ್ವರ ಅಂದರೆ ಭಕ್ತರ ಭಾಷೆಯಲ್ಲಿ ಶಂಕರ ಪ್ರಕಟವಾಗಿ ಬಿಡ್ತಾನೆ ನನ್ನ ಜೊತೆಗೆ ಯುದ್ಧ ಮಾಡು ಗೆಲ್ಲು ಆಗ ನೀನು ನಿಜವಾಗಿಯೂ ಸಹ ವಿಜಯಿ ಆಗ್ತೀಯಾ ಅಂತ ಆಕೆಗೆ ಚಾಲೆಂಜ್ ಮಾಡ್ತಾನೆ ಆಗ ದೇವಿ ಗೊಂದಲಕ್ಕೊಳಗಾಗ್ಬಿಡ್ತಾಳೆ ಅಸುರ ಸಂಹಾರ ಮಾಡುವಂತ ಈ ಲೋಕಕ್ಕೆ ಕಳಿಸಿದ್ದು ಈಶ್ವರ ಈಗ ತಾನೇ ಬಂದ್ಬಿಟ್ಟಿದನಲ್ಲ ನನ್ನ ಜೊತೆಗೆ ಮತ್ತೆ ಯುದ್ಧ ಮಾಡುವುದಕ್ಕೆ ಇದೆಂತ ವಿಚಿತ್ರ ಅರ್ಥವಾಗುವುದೇ ಇಲ್ಲ ಆಕೆಗೆ ಗಳಿಗೆಗಳ ಕಾಲ ಆಮೇಲೆ ನೋಡಿ ಶಬ್ದವನ್ನ ಗಮನಿಸಿ ಆಮೇಲೆ ಈಶ್ವರೀಯ ಶಕ್ತಿಯಿಂದ ಆಕೆ ಎದುರಿನ ವ್ಯಕ್ತಿಯನ್ನ ನೋಡ್ತಾಳೆ ಆಗ ಆಕೆಗೆ ಅರ್ಥವಾಗುತ್ತೆ ಇದು ಅಸುರಿ ಮಾಯೆ ಮಾಯೆ ಅಥವಾ ಅಸುರಿ ಶಕ್ತಿ ಒಬ್ಬ ಅಸುರ ಈಶ್ವರನ ರೂಪದಲ್ಲಿ ಪ್ರಕಟವಾಗಿರ್ತಾನೆ ಆಗ ತಡ ಮಾಡದೆ ತನ್ನಲ್ಲಿರುವ ತ್ರಿಶೂಲದಿಂದ ಆ ಅಸುರನನ್ನ ಸಂಹಾರ ಮಾಡ್ತಾಳೆ ನೀವು ಅನೇಕ ಕಡೆ ದೇವಸ್ಥಾನಗಳಲ್ಲಿ ಆ ದೃಶ್ಯವನ್ನ ನೋಡಿರ್ತೀರಾ ದೇವಿಯ ಕಾಲ್ ಕೆಳಗೆ ಶಂಕರ ಇರುವ ದೃಶ್ಯವನ್ನ ನೋಡಿದೀರಾ ನೆನಪು ಮಾಡಿಕೊಡಿ ದೇವಿ ಉಗ್ರಾವತಾರದಲ್ಲಿ ತ್ರಿಶೂಲದಿಂದ ನಾಶ ಮಾಡ್ತಾ ಇದ್ದಾಳೆ ಆಕೆಯ ಕಾಲಡಿಯಲ್ಲಿ ಶಂಕರ ಇರ್ತಾನೆ ಇದು ಹೆಂಗಪ್ಪ ಸಾಧ್ಯ ಅಂತ ಚಿತ್ರವನ್ನು ನೋಡಿದಾಗ ಮನಸ್ಸಿನಲ್ಲಿ ಪ್ರಶ್ನೆ ಬರ್ತಿತ್ತು ಆದ್ರೆ ಅದಕ್ಕೆ ಸರಿಯಾದ ಉತ್ತರ ಈಶ್ವರನ ರೂಪದಲ್ಲಿ ಬಂದಂತಹ ಮಾಯೆಯನ್ನು ಗುರುತಿಸಿ ಈಶ್ವರಿಯ ಬಾಯಿಯನ್ನು ಗುರುತಿಸಿ ಈಶ್ವರಿಯ ಶಕ್ತಿಯಿಂದ ಅದನ್ನು ನಾಶ ಮಾಡಿದಳು ದೇವಿ ಎನ್ನುವುದಕ್ಕೆ ತುಂಬಾ ಸಾಂಕೇತಿಕವಾದಂತಹ ಕಥೆ ಅದು ಆತ್ಮೀಯರೇ ನಾವೆಲ್ಲರೂ ಬಾಬರವರ ಮಕ್ಕಳು ನಾವೆಲ್ಲರೂ ಸಹ ಒಂದುಗೂಡಿ ಈಶ್ವರನ ಒಂದು ಆದೇಶವನ್ನು ಪಾಲಿಸ್ತ ಶ್ರೀಮತಾನುಸಾರ ಈ ಜಗತ್ತನ್ನ ಪುನಃ ಸ್ವರ್ಗ ಶಿವಾಲಯವನ್ನಾಗಿ ಮಾಡುವಂತಹ ಕಂಕಣ ಕಟ್ಕೊಂಡಿದ್ದೇವೆ ಈಶ್ವರನ ಸೇವೆಗೆ ನಾವೆಲ್ಲ ಬದ್ಧರಾಗಿದ್ದೇವೆ ಆದರೆ ಈಶ್ವರನ ಸೇವೆ ಸಾಕಾರವಾಗಬೇಕಾದ್ರೆ ನಾವು ಎಲ್ಲ ರೀತಿಯ ಮಾಯನ್ನು ಗೆಲ್ಲಬೇಕಾಗಿದೆ ಬಾಬಾ ಹೇಳ್ತಾರೆ ಮಾಯಾ ಜಿತೆ ಜಗತ್ ಜೀತ್ ಮಾಯಿಯನ್ನು ಗೆದ್ದು ಜಗತ್ತನ್ನ ಗೆಲ್ಲು ಅಂತ ಈ ಮಾಯನ್ನು ಗೆಲ್ಲುವುದಕ್ಕೆ ಬಹಳ ಮುಖ್ಯವಾಗಿ ನಮಗೆ ಬೇಕಾದದ್ದೇ ನಮ್ಮೊಳಗಡೆ ನಾವು ಮಾಯನ್ನು ಎಲ್ಲಿಂದ ಗೆಲ್ಲಬೇಕು ಅಂತ ಶುರು ಮಾಡಿಕೊಂಡ್ರೆ ಮೊದಲು ಮನಸ್ಸಿನ ಮಾಯನ್ನು ಗೆಲ್ಲಬೇಕು ಅಲ್ವಾ ಹೊರಗಿನ ಮಾಯನ್ನು ಗೆಲ್ಲುವುದಕ್ಕೆ ಮುಂಚೆ ಮಾನಸಿಕವಾಗಿ ನಾವು ಶಕ್ತಿಶಾಲಿಯಾಗಬೇಕು ಭಾರತೀಯ ಸಂಸ್ಕೃತಿಯಲ್ಲಿ ನಾವು ಅನೇಕ ಹಬ್ಬಗಳನ್ನು ಆಚರಿಸ್ತಾ ಆಚರಿಸ್ತೇವೆ ಅಷ್ಟೇ ಅಲ್ಲ ನಾವು ಯಾವುದೇ ಪೂಜೆಯನ್ನು ಮನೆಯಲ್ಲಿ ಮಾಡಬೇಕಾದ್ರೆ ಮೊದಲು ಗಣಪತಿಯ ಆರಾಧನೆಯನ್ನು ಮಾಡ್ತೇವೆ ಗಣಪತಿ ಮನೆಯಲ್ಲಿ ಪ್ರತಿಷ್ಠಾಪಿತನಾದ ಅಂದ್ರೆ ನಿರ್ವಿಘ್ನವಾಗಿ ಎಲ್ಲ ಕಾರ್ಯಗಳು ನಡೀತವೆ ಅಂತ ನಿರ್ವಿಘ್ನಂ ಕುರುಮೇ ದೇವ ಅಂತ ಅವನ ಹತ್ರ ಪ್ರಾರ್ಥಿಸಿಕೊಂಡು ಉಳಿದ ಪೂಜೆಯನ್ನ ಮಾಡ್ತೇವೆ ಸಂಗಮ ಸ್ವಯಂ ಈಶ್ವರ ನಮ್ಮೆಲ್ಲರ ಅಹಂಕಾರದ ತಲೆಯನ್ನ ತೆಗೆದು ದೇಹಾಭಿಮಾನದ ತಲೆಯನ್ನು ತೆಗೆದು ನಮ್ಮನ್ನೆಲ್ಲ ಗುಣಪತಿಯನ್ನಾಗಿ ಮಾಡುವ ಒಂದು ಅದ್ಭುತವಾದ ಕಾರ್ಯವನ್ನು ಮಾಡ್ತಾ ಇದ್ದಾನೆ ಈಶ್ವರನ ಸಂತಾನರು ನಾವೆಲ್ಲರೂ ಸಹ ಕಲ್ಲು ಬುದ್ಧಿಯಿಂದ ಪಾರಸ ಬುದ್ಧಿ ಆಗ್ತಾ ಇರುವಂತಹ ಸ್ವಯಂ ಪಾರಸನಾಥ ಪರಮಾತ್ಮನ ಆತ್ಮೀಯ ಸಂತಾನರಾಗಿದ್ದೇವೆ ಪ್ರತಿದಿನ ಮುರುಳಿಗಳಲ್ಲಿ ಶಿವಬಾಬ ನಮ್ಮನ ಮಕ್ಕಳೇ ವಿಘ್ನ ವಿನಾಶಕರಾಗ್ರಿ ಅಂತ ಹೇಳ್ತಾನೇ ಇರ್ತಾರೆ ಅಲ್ವಾ ಬಾಬ ಯಾವಾಗಲೂ ಹೇಳ್ತಾರೆ ನಿರ್ವಿಘ್ನ ಆಗಿ ಯಜ್ಞಕ್ಕೂ ನಿಮ್ಮಿಂದ ವಿಘ್ನಗಳು ಬರಬಾರ್ದು ನಿಮ್ಮ ಪುರುಷಾರ್ಥದಲ್ಲೂ ನೀವು ವಿಘ್ನ ಸ್ವರೂಪಿಯಾಗಬಾರ್ದು ನಿಮ್ಮ ಜೀವನ ಬೇರೆಯ ಪುರುಷಾರ್ಥಿಗಳಿಗೂ ವಿಘ್ನವಾಗಬಾರ್ದು ಆದ್ದರಿಂದ ನೀವು ನಿಮ್ಮ ಸೇವಾ ಕೇಂದ್ರ ಪೂರ್ಣ ಯಜ್ಞ ನಿರ್ವಿಘ್ನವಾಗಿ ನಡಿಬೇಕು ಅಂತ ಶಿವಬಾಬ ಅನೇಕ ಸಲ ನಮಗೆ ಮುರಳಿಗಳ ಮೂಲಕ ತಿಳಿಸಿದ್ದಾರೆ ಹಾಗಾದರೆ ಸಂಗಮ ಯುಗದ ಈ ಬ್ರಾಹ್ಮಣ ಜೀವನದಲ್ಲಿ ನಾವು ನಿರ್ವಿಘ್ನರಾಗುವುದು ಎಷ್ಟು ಅವಶ್ಯಕ ಹೇಗಾಗುವುದು ಅನ್ನುವುದನ್ನು ನಾವೆಲ್ಲರೂ ಸಹ ಚಿಂತನೆ ಮಾಡುವ ಅವಶ್ಯಕತೆ ಇದೆ ವಿಘ್ನಗಳು ಯಾವುದು ಅಂತ ವಿಚಾರ ಮಾಡಿದಾಗ ಯಾವುದು ಅಂತ ಅನಿಸುತ್ತೆ ನಿಮಗೆ ಸ್ಥೂಲವಾಗಿ ಅನೇಕ ವಿಘ್ನಗಳಿದೆ ಅಲ್ವಾ ನಾವು ಅನೇಕ ವಿಘ್ನಗಳನ್ನೇ ಹೇಳ್ತೇವೆ ಏನು ಕ್ಲಾಸಿಗೆ ಬರೋಕ್ಕಾಗಲಿಲ್ಲ ಮಳೆ ಬರ್ತಿದೆ ತುಂಬ ಚಳಿ ಇದೆ ಭಾಳ ಬಿಸಿಲ್ರಿ ಸೆಂಟ್ರಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ ಅಷ್ಟು ಸೆಕೆ ಆಗುತ್ತೆ ಅದಕ್ಕೆ ಬರಲ್ಲ ತುಂಬ ದೂರ ಸೆಂಟ್ರು ನಡ್ಕೊಂಡು ಬರೋಕ್ಕಾಗಲ್ಲ ಅದಕ್ಕೆ ಬರಲ್ಲ ಕ್ಲಾಸ್ ಬಿಡುವುದು ತಡವಾಗುತ್ತೆ ಕತ್ತಲಿಯಾಗಿರುತ್ತೆ ಮನೆಗೆ ಹೋಗೋಕ್ಕಾಗಲ್ಲ ಅದಕ್ಕೆ ಬರಲ್ಲ ಇವೆಲ್ಲ ಕಾರಣಗಳು ಇವು ವಿಘ್ನಗಳಲ್ಲ ಬಾಬೆ ಯಾವಾಗ್ಲೂ ಹೇಳ್ತಾರೆ ಜಗತ್ನಲ್ಲಿ ಎಲ್ಲರಿಗಿಂತ ಜಾಸ್ತಿ ನೆಪಗಳು ಯಾರಿಗೆ ಗೊತ್ತಂತೆ ಬ್ರಾಹ್ಮಣರಿಗೆ ಗೊತ್ತಂತೆ ಬಹನ ಬಾಜಿ ಸಬ್ಸೆ ಜಾದ ಕಾನ್ ಹೇ ಬ್ರಾಹ್ಮಣ ಕುಲಭೂಷಣ್ ಜಾನತೆ ಹೇ ಅಂತ ಬಾಬಾ ಹೇಳ್ತಾರೆ ಸೊ ಇವೆಲ್ಲ ಕಾರಣಗಳು ನಾವಾಗಿ ಹುಟ್ಟು ಹಾಕಿಕೊಳ್ಳುವಂಥ ಕಾರಣಗಳು ಬೇಡ ಮನಸ್ಸಿಗೆ ನೂರಾರು ಕಾರಣಗಳು ಆದರೆ ಅದು ವಿಘ್ನ ಯಾವಾಗ ಆಗುತ್ತೆ ಅಂತ ನಾವು ವಿಚಾರ ಮಾಡ್ತಾ ಹೋದಾಗ ಯಾವುದು ವಿಘ್ನಗಳು ಅಂತ ನಾವು ವಿಚಾರ ಮಾಡಿದಾಗ ಮೊಟ್ಟ ಮೊದಲು ನಮಗೆ ನಮ್ಮ ಪುರುಷಾರ್ಥಕ್ಕೆ ಬಹಳ ದೊಡ್ಡ ವಿಘ್ನ ನಮ್ಮದೇ ಸ್ವಭಾವ ಅಕ್ಕ ಅವ್ರು ನನ್ನನ್ನು ಮಾತಾಡಿಸ್ಲಿಲ್ಲ ಅಂತನೋ ಯಾಕೆ ಮುಂದೆ ಕೂತ್ಕೊಂಡಿದೀರಾ ಹಿಂದೆ ಕೂತ್ಕೊಳ್ರಿ ಅಂತ ಹೇಳಿದ್ರು ಅಂತನೋ ಸಣ್ಣ ಸಣ್ಣ ಮಾತುಗಳನ್ನ ನಾವು ದೊಡ್ಡ ವಿಘ್ನಗಳನ್ನಾಗಿ ಮಾಡ್ಕೊಂಡ್ಬಿಡ್ತೇವೆ ಯಾರೋ ಸೆಂಟರ್ಗೆ ಗೆಸ್ಟ್ ಬರೋರು ಇರ್ತಾರೆ ಮೊದಲನೇ ಲೈನ್ ಖಾಲಿ ಮಾಡ್ರಿ ಅಂತ ಅಕ್ಕ ಅವ್ರು ಹೇಳ್ತಾರೆ ನಾವು ಬಹಳ ಮುಂಚೆ ಬಂದು ಕೂತ್ಕೊಂಡ್ಬಿಟ್ಟಿದೀವಿ ನಮ್ಮನ್ನ ಎಬ್ಬಿಸಿದ್ರು ಅಕ್ಕ ಅವರು ಹಿಂದೆ ಹೋಗಿ ಕುತ್ಕೋಬೇಕಾಯ್ತು ಸಿಟ್ ಮಾಡ್ಕೊಂಡು ಫಂಕ್ಷನ್ ಬಿಟ್ಟು ಹೊಟ್ಟೋದ್ವಿ ಇವೆಲ್ಲವೂ ಕ ಎಲ್ಲಿಂದ ಶುರುವಾಯ್ತು ಹೇಳಿ ನಮ್ಮ ಸ್ವಭಾವ ನಮ್ಮ ಸ್ವಭಾವವೇ ದೊಡ್ಡ ವಿಘ್ನ ನಮಗೆ ಹಾ ಪ್ರಕೃತಿಯು ವಿಘ್ನವನ್ನ ಹಾಕುತ್ತೆ ಕೆಲವೊಮ್ಮೆ ಶಾರೀರಿಕ ಕಾಯಿಲೆಗಳು ವಿಘ್ನವಾಗ್ತವೆ ಕೆಲವೊಮ್ಮೆ ನಮ್ಮ ಮನೆಯ ಜನ ನಮಗೆ ವಿಘ್ನವಾಗ್ತಾರೆ ಕೆಲವೊಮ್ಮೆ ನಮ್ಮ ಸಹ ಪುರುಷಾರ್ಥಿಗಳಿಂದ ವಿಘ್ನಗಳು ಬಂದೋಗ್ತವೆ ಆದರೆ ನಾವೆಲ್ಲರೂ ಸಹ ಈಶ್ವರನಿಗಿಂತ ಮುಂಚೆ ಪೂಜೆಗೊಳ್ಳುವ ಗಣಪತಿಗಳಾಗಿದ್ದೇವೆ ಗುಣಪತಿಗಳಾಗಿದ್ದೇವೆ ವಿಘ್ನ ವಿನಾಶಕ ಆತ್ಮಗಳಾಗಿದ್ದೇವೆ ಇದು ನಮಗೆ ನೆನಪಿದ್ದಾಗ ನಾವೆಂದೂ ಸಹ ವಿಘ್ನಗಳಿಗೆ ವಶ ಆಗುವುದಿಲ್ಲ ಬಹಳ ಮುಖ್ಯವಾಗಿ ಹೇಗೆ ನಾವೀಗ ಸ್ಥೂಲ ವಿಘ್ನಗಳ ಬಗ್ಗೆ ವಿಚಾರ ಮಾಡಿದ್ವಿ ಸೂಕ್ಷ್ಮವಾದ ವಿಘ್ನಗಳಲ್ಲೊಂದು ನಮ್ಮ ಸ್ವಭಾವವಾದರೆ ಇನ್ನೊಂದು ಸೂಕ್ಷ್ಮವಾಗಿ ಬರುವ ಮಾಯೆ ಅಥವಾ ಮಾ ಅಥವಾ ಪಂಚವಿಕಾರಗಳ ಸೂಕ್ಷ್ಮ ಸ್ವರೂಪಗಳು ಪ್ರಾರಂಭದ ಹಂತದಲ್ಲಿ ಕಾಮ ಕ್ರೋಧ ಲೋಭಮೋ ಅಹಂಕಾರಗಳು ನಮಗೆ ವಿಘ್ನವಾಗಿ ಕಾಣ್ತವೆ ಆದರೆ ಕ್ರಮೇಣ ಈಶ್ವರನ ಸಹಯೋಗದಿಂದ ಈಶ್ವರಿಯ ಸಂಘದಿಂದ ಪರಮಾತ್ಮನ ಮಹಾವಾಕ್ಯಗಳಾದ ಅದ್ಭುತವಾದ ಮುರುಳಿಯ ಪಾಲನೆಯಿಂದ ನಾವು ಈ ದೊಡ್ಡ ರೂಪದ ವಿಕಾರಗಳ ಮೇಲೆ ವಿಜಯಿಯಾಗುವುದರಲ್ಲಿ ಸಫಲರಾಗ್ತೇವೆ ಆದರೆ ಇದರ ಸೂಕ್ಷ್ಮ ರೂಪಗಳನ್ನು ಗೆಲ್ಲುವಲ್ಲಿ ನಾವು ಫೇಲಿಯರ್ ಆಗಿಬಿಡ್ತೇವೆ ಸೋತ್ ಹೋಗ್ಬಿಡ್ತೇವೆ ಅದನ್ನು ಗುರುತಿಸುವುದು ಬಹಳ ಅವಶ್ಯಕವಾಗಿದೆ ಅದಕ್ಕಾಗಿಯೇ ನಾವೆಲ್ಲರೂ ಶಿವರವರಿಂದ ವಿಘ್ನ ವಿನಾಶಕ ಎನ್ನುವ ಬಿರುದಿಗೆ ಯೋಗ್ಯರಾಗಿದ್ದೇವೆ ಈ ವಿಘ್ನ ವಿನಾಶಕ ಎನ್ನುವ ಶಬ್ದ ಬಂದಾಗ ಇಲ್ಲಿ ಒಂದು ಮೂರ್ನಾಲ್ಕು ಶಬ್ದಗಳನ್ನು ನಾವು ಮೊದಲು ನೋಡೋಣ ವಿಘ್ನ ವಿನಾಶಕ ವಿಘ್ನಜೀತ್ ವಿಘ್ನೇಶ್ವರ ವಿಘ್ನ ರಾಜ ಇದು ಬೇರೆ ಬೇರೆಯಾಗಿ ಉಪಯೋಗಿಸುವಂತಹ ಶಬ್ದಗಳು ವಿಘ್ನಗಳು ಬಂತು ಅದನ್ನು ನಾವು ವಿನಾಶ ಮಾಡಿದ್ವಿ ಅವರು ವಿಘ್ನ ವಿನಾಶಕರು ಸಣ್ಣದು ದೊಡ್ಡದು ಎಲ್ಲ ರೀತಿಯ ವಿಘ್ನಗಳನ್ನು ವಿನಾಶ ಮಾಡುವವರು ಇನ್ನೊಂದು ಹೆಸರು ಏನು ಅಂದರೆ ವಿಘ್ನ ಜೀತ್ ವಿನಾಶ ಮಾಡುವುದಷ್ಟೇ ಅಲ್ಲ ಆ ವಿಘ್ನಗಳನ್ನು ನಾವು ಗೆದ್ವಿ ವಿಘ್ನಗಳನ್ನ ನಾವು ಗೆದ್ವಿ ಅಂದ್ರೆ ಆ ವಿಘ್ನಗಳು ಈಗ ನಮ್ಮ ಕಂಟ್ರೋಲ್ನಲ್ಲಿದ್ದಾವೆ ನಾವು ಬನ್ನಿ ಅಂದ್ರೆ ಅಷ್ಟೇ ಬರ್ತವೆ ಇಲ್ಲ ಅಂದ್ರೆ ಬರುವುದಿಲ್ಲ ಇನ್ನೊಂದು ಅರ್ಥ ಯಾವುದು ವಿಘ್ನೇಶ್ವರ ವಿಘ್ನಗಳಿಗೂ ಸಹ ಈಶ್ವರ ವಿಘ್ನಗಳು ಬರುವುದನ್ನು ಸೋಚಿಸುವುದಿಲ್ಲ ಯಾಕೆಂದ್ರೆ ವಿಘ್ನಗಳಿಗೆ ಈಶ್ವರ ನಾನಾಗಿದ್ದೇನೆ ನನ್ನ ಅಣತೆ ಇಲ್ಲದೆ ಅವು ನನ್ನ ಕಡೆ ಅಣಿಕೆ ಹಾಕುವುದಕ್ಕೂ ಸಾಧ್ಯವಿಲ್ಲ ನೋಡಿ ನಂತರದು ವಿಘ್ನ ರಾಜ ಎಲ್ಲ ವಿಘ್ನಗಳ ಮೇಲೆ ನಾನು ರಾಜನಾಗಿದ್ದೇನೆ ವಿಘ್ನಗಳ ಒಡೆಯನಾಗಿದ್ದೇನೆ ಅಂದಮೇಲೆ ವಿಘ್ನಗಳು ನನ್ನ ಹತ್ರ ಬರುವ ಸಾಧ್ಯತೆಯೇ ಇಲ್ಲ ಎಷ್ಟು ಬಿರುದುಗಳಿಂದ ಗಣಪತಿಯ ಗಜಾನನ ಅಂತಂದ್ಬಿಟ್ಟು ಅವನ ಪ್ರಾರ್ಥನೆಯನ್ನ ಭಕ್ತಿ ಮಾರ್ಗದಲ್ಲಿ ಪ್ರಥಮ ವಂದ್ಯ ವಿನಾಯಕ ಅಂತ ಮಾಡ್ತಾ ಬಂದಿದ್ದಾರೆ ಜನ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ಳೋಣ ಈ ಬಿರುದಿಗೆ ಈ ಹೆಸರಿಗೆ ನಾವು ನಿಜವಾಗಿಯೂ ಸಹ ಯೋಗ್ಯರಾಗಿದೀವಾ ಲೌಕಿಕದಲ್ಲಿ ಹೇಳ್ತಾರೆ ನೂರು ದಿನ ಮಣ್ಣಿನ ಹೆಂಟಿಯಾಗಿ ಬಿದ್ದಿರಕ್ಕಿಂತ ಮೂರು ದಿನ ಮಣ್ಣಿನ ಗಣಪತಿಯಾಗಿದ್ದರೆ ಸಾಕು ಜೀವನ ಸಾರ್ಥಕವಾಗುತ್ತೆ ಅಂತ ಹೌದಾ ನಿಜವಾಗಿಯೂ ನಾವು ಗಣಪತಿ ಅಂದರೆ ಗುಣಪತಿ ಆಗಿದ್ದೇವಾ ಎಲ್ಲ ಗುಣಗಳು ನಮ್ಮಲ್ಲಿ ಇದ್ದಾಗ ನೋಡಿ ಬಹಳ ಮುಖ್ಯವಾಗಿ ಒಂದು ಸರ್ವಗುಣ ಸಂಪನ್ನ ಇನ್ನೊಂದು ಸಂಪೂರ್ಣ ಎಲ್ಲ ಗುಣಗಳು ಇರುವುದು ಒಂದು ನನ್ನ ಹತ್ರ ಆ ಗುಣಗಳಲ್ಲಿ ಪರಿಪೂರ್ಣತೆಯನ್ನು ಹೊಂದುವುದಿದೆಯಲ್ಲ ಅದು ಇನ್ನೊಂದು ನನ್ನ ಹತ್ರ ಶಾಂತಿ ಇದೆ ಆದರೆ ಶಾಂತಿ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ನನ್ನಲ್ಲಿ ಪ್ರೀತಿ ಇದೆ ಒಂದು ಇಪ್ಪತ್ತು ಪರ್ಸೆಂಟ್ ಇದೆ ಹಾಗೆ ಎಲ್ಲ ಗುಣಗಳು ಇದೆ ನನ್ನ ಹತ್ರ ಬಟ್ ಎಷ್ಟು ಪರ್ಸೆಂಟ್ ಇದೆ ಅಲ್ವಾ ಸಂಗಮ ಯುಗದಲ್ಲಿ ಬಹಳ ಮುಖ್ಯವಾದ ಉದ್ದೇಶವನ್ನು ಶಿಬಾಬ ನಮಗೆ ಕೊಟ್ಟಿರೋದು ಯಾವುದು ಅಂದರೆ ನಾವು ವಿಘ್ನ ವಿನಾಶಕರಾಗಬೇಕು ವಿಘ್ನ ವಿನಾಶಕರಾಗುವುದು ಅಂದರೆ ಬಾಬರವರ ಭಾಷೆಯಲ್ಲಿ ನಿರ್ವಿಘ್ನರಾಗಿರಬೇಕು ಬಾಬಾ ಹೇಳ್ತಾರೆ ಎಷ್ಟು ಸೇವೆ ಮಾಡಿದೆ ಎನ್ನುವುದು ಮುಖ್ಯವಲ್ಲ ನೀನು ಮಾಡಿದ ಸೇವೆ ನಿರಿ ನಿರ್ವಿಘ್ನವಾಗಿತ್ತ ಅದು ಬಹಳ ಮುಖ್ಯ ಅಂತ ಬಾಬಾ ಹೇಳ್ತಾರೆ ಸೇವೆ ಮಾಡಕ್ಕೆ ಹೋಗಿ ನಾಲ್ಕು ವಿಘ್ನಗಳನ್ನು ಹಾಕಿ ಬಂದು ನಾಲ್ಕು ಜನರಿಗೆ ಅಶಾಂತಿ ಮಾಡಿ ನಲ್ವತ್ತು ಜನರ ಸೇವೆ ಮಾಡಿ ಬಂದರೆ ಏನು ಪ್ರಯೋಜನ ಎನ್ನುವುದು ಬಾಬರವರ ಮಹಾವಾಕ್ಯಗಳ ಸಾರಾಂಶ ಹಾಗಾಗಿ ನಾವೆಲ್ಲರೂ ಸಹ ವಿಘ್ನ ವಿನಾಶಕರ ಆಗುವುದು ಹೇಗೆ ನೋಡಿ ಗಣೇಶನ ವ್ಯಕ್ತಿತ್ವವನ್ನು ಗಮನಿಸಿದ್ರೆ ಅದರಲ್ಲಿಯೇ ನಾವು ವಿಘ್ನ ವಿನಾಶಕರಾಗುವ ಎಲ್ಲ ಸಂದೇಶ ನಮಗೆ ಸಿಕ್ಬಿಡುತ್ತೆ ಏನು ಅದು ಸಣ್ಣ ಕಣ್ಣು ಅಲ್ವಾ ಆನೆ ಕಣ್ಣು ಸಣ್ಣದು ಕಾಲು ಬುಡದಲ್ಲಿಯ ಸಣ್ಣ ಇರುವೆಯನ್ನು ಆನೆ ಗುರುತಿಸ್ತದೆ ಅಂದರೆ ನಾವು ಯಾವುದೇ ಪರಿಸ್ಥಿತಿ ಇರಲಿ ವ್ಯಕ್ತಿ ಇರಲಿ ಮಾತುಗಳಿರಲಿ ಎಲ್ಲದರಲ್ಲಿಯೂ ಸಹ ಪರೀಕ್ಷಿಸುವ ಶಕ್ತಿ ನಮ್ಮಲ್ಲಿ ತೀಕ್ಷ್ಣವಾಗಿದ್ದಾಗ ಸೂಕ್ಷ್ಮ ರೂಪದಲ್ಲಿ ಇದ್ದಾಗ ಎಷ್ಟು ಸಾಧ್ಯವೋ ಅಷ್ಟು ಪ್ರತಿಯೊಂದನ್ನು ನಾವು ಚೆನ್ನಾಗಿ ಗುರುತಿಸಿ ನಂತರ ಮುಂದೆ ಹೆಜ್ಜೆ ಇಟ್ಟಾಗ ನಾವು ವಿಘ್ನ ವಿನಾಶಕರಾಗುವುದು ಸಾಧ್ಯವಾಗ್ತದೆ ಅಂಡರ್ಲೈನ್ ನಮ್ಮ ದೃಷ್ಟಿ ಶುದ್ಧವಾಗಿರ್ಬೇಕು ಪವಿತ್ರವಾಗಿರಬೇಕು ದಿವ್ಯವಾಗಿರಬೇಕು ಅದೆಲ್ಲದರ ಜೊತೆಗೆ ಅತಿ ಸೂಕ್ಷ್ಮವಾಗಿರಬೇಕು ಅನ್ನುವುದು ಕಣ್ಣಿಗೆ ಪೊರೆ ಬಂದಾಗ ಎದುರಿಗೆ ಕಂಡಿದ್ದೆಲ್ಲ ಮಸುಕಾಗುವ ಹಾಗೆ ದೇಹಾಭಿಮಾನದ ಪೊರೆ ಬಂದರೆ ಸಂಗಮಯುಗದ ಪುರುಷಾರ್ಥದ ಅಹಂಕಾರ ಬಂದರೆ ಸೂಕ್ಷ್ಮ ಮಟ್ಟದಲ್ಲಿ ಆದರೂ ನಾನೇ ಅನ್ನುವ ಭಾವನೆ ಬಂದರೆ ನನ್ನ ಕಣ್ಣಿಗೆ ಪೊರೆ ಬಂದು ನಾನು ಸೂಕ್ಷ್ಮ ದೃಷ್ಟಿ ಗ್ರಾಹಿಯಾಗುವುದಕ್ಕೆ ಸಾಧ್ಯವಾಗುವುದಿಲ್ಲ ಯಾಕೆ ಬ್ರಾಹ್ಮಣರ ಜೀವನದಲ್ಲಿ ವಿಘ್ನಗಳನ್ನು ನಾವು ಮೊದಲೇ ವಿನಾಶ ಮಾಡುವುದಕ್ಕಾಗಲ್ಲ ಅಂದ್ರೆ ನಮ್ಮ ಜ್ಞಾನದ ಕಣ್ಣಿಗೆ ಎಲ್ಲೋ ಒಂದು ಕಡೆ ಒಂದು ಪೊರೆ ಬಂದಿದೆ ಇಲ್ಲ ದೃಷ್ಟಿ ದುರ್ಬಲವಾಗಿದೆ ಅನ್ನುವುದು ಸ್ಪಷ್ಟವಾಗ್ತದೆ ಬಾಬಾ ಕಣ್ಣಂತೂ ಕೊಟ್ಟಿದ್ದಾರೆ ಮುಚ್ಚಿ ಹೋಗ್ತಾ ಇದ್ದಂತ ಮೂರನೇ ಕಣ್ಣನ್ನ ತೆರೆದಿದ್ದಾರೆ ಬಾಬಾ ಅದಕ್ಕೆ ಮುಸುಕಿದ್ದಂತಹ ದೇಹಾಭಿಮಾನದ ಪೊರೆಯನ್ನು ಸರಿಸಿದ್ದರೆ ಬಾಬಾ ಆದರೆ ಎಷ್ಟೋ ಜನರಿಗೆ ಒಂದ್ಸಲ ಪೊರೆ ತೆಗೆದ ಮೇಲೂ ಸಲ ಪೊರೆ ಕಣ್ಣಿಗೆ ಬಂದ್ಬಿಡುವ ಹಾಗೆ ನಮ್ಮ ಕಣ್ಣಿಗೂ ಸಹ ಶಿವಬಾಬಾ ಸರಿಸಿದ ದೇಹಾಭಿಮಾನದ ಅಜ್ಞಾನದ ಪೊರೆ ಮತ್ತೆ ಕೆಲವೊಂದು ಸಲ ಸುಜ್ಞಾನದ ಅಭಿಮಾನವಾಗಿ ಬಂದ್ಬಿಡುತ್ತಲ್ಲ ಆಗ ನಾವು ವಿಘ್ನಗಳನ್ನು ಗುರ್ತಿಸಕ್ಕಾಗದೆ ಹಗಲು ಕಂಡ ಬಾವಿಯಲ್ಲಿ ರಾತ್ರಿ ಬಿದ್ದ ಎನ್ನುವ ಗಾಯನಕ್ಕೆ ನಾವೇ ಯೋಗ್ಯರು ಅಂತ ಪ್ರೂವ್ ಮಾಡ್ಕೊಂಡ್ಬಿಡ್ತೇವೆ ಸೊ ಏನು ಬೇಕು ನಾವು ವಿಘ್ನ ವಿನಾಶಕರಾಗಬೇಕಾದ್ರೆ ಮೊಟ್ಟ ಮೊದಲು ನಮ್ಮ ಜ್ಞಾನದ ದೃಷ್ಟಿ ಪರಮಾತ್ಮ ಪ್ರಸಾದಿತವಾದ ಮೂರನೆಯ ಕಣ್ಣು ಸುಸ್ಪಷ್ಟವಾಗಿರಬೇಕು ಸುಸ್ಪಷ್ಟವಾಗಿರಬೇಕು ಯಾವುದೇ ಪೊರೆ ಇರಬಾರ್ದು ದುರ್ಬಲತೆ ಇರಬಾರ್ದು ಆಗ ಕಣ್ಣಿನಲ್ಲಿ ಸಮದೃಷ್ಟಿ ಇದ್ದಾಗ ಈಶ್ವರಿಯ ದೃಷ್ಟಿ ಇದ್ದಾಗ ನಾವು ವಿಘ್ನ ವಿನಾಶಕರಾಗುವುದರಲ್ಲಿ ಸಫಲರಾಗ್ತೇವೆ ಎರಡನೆಯದು ಗಣಪತಿಯ ಕಿವಿಯನ್ನ ತುಂಬಾ ವಿಶಾಲವಾದ ಅಲ್ವಾ ಭಕ್ತಿಯಲ್ಲಿ ಅದನ್ನ ಮೊರ ಅಂತ ಹೇಳ್ತಾರೆ ಅಷ್ಟು ವಿಶಾಲ ಮೊರಕ್ಕಿಂತ ದೊಡ್ಡದಿರುತ್ತೆ ಅದು ನಿಮ್ಗೆ ಗೊತ್ತಿದೆ ನೂರಾರು ಕಿಲೋಮೀಟರ್ ದೂರದಲ್ಲಿ ಏನಾದರೂ ಭೂಕಂಪವಾದರೂ ಸಹ ಆನೆಗೆ ಮೊದಲೇ ಗೊತ್ತಾಗಿ ಬಿಡ್ತದೆ ಆನೆಯ ಕಿವಿಯ ಆಲೆ ದೊಡ್ಡದಿರುವುದರಿಂದ ಬಹುದೂರದನ್ನ ಆಲಿಸುವ ಸಾಮರ್ಥ್ಯ ಆನೆಗಿದೆ ಮೊದಲೆಲ್ಲ ಸೈನ್ಯದಲ್ಲಿ ಮಹಾರಥಿಗಳು ಆನೆಯ ಮೇಲೆ ಹೋಗ್ತಾ ಇದ್ದಿದ್ದಕ್ಕೆ ಅದು ಕಾರಣವಾಗಿತ್ತು ದೂರದಲ್ಲಿ ಸೈನಿಕರು ಬೇರೆ ಸೈನ್ಯದವರು ಬರುವ ಕರಪುಟದ ಆವಾಜ್ ಆನೆಗೆ ಮೊದಲು ಗೊತ್ತಾಗ್ತಿತ್ತು ಎಲ್ಲರಿಗಿಂತ ಅಲ್ವಾ ಆತ್ಮೇರೆ ನಮಗೂ ಸಹ ಮಾಯೆ ಬಂತು ಅದನ್ನು ಗುರುತಿಸಿದ್ವಿ ಆಮೇಲೆ ಅದನ್ನು ಓಡಿಸೋದಕ್ಕೆ ಸ್ಟ್ರಾಟರ್ಜಿ ಮಾಡಿದ್ವಿ ಆಮೇಲೆ ಓಡಿಸಿದ್ವಿ ಅದಕ್ಕೆಲ್ಲ ಅಷ್ಟೆಲ್ಲ ಸಮಯ ವೇಸ್ಟ್ ಮಾಡಿ ಸಂಗಮ ಯುಗದ ಅತಿ ಅಮೂಲ್ಯವಾದ ಅಲ್ಪ ಸಮಯ ಸಿಕ್ಕಿದೆ ನಮಗೆ ಇದನ್ನು ಯಾಕೆ ದಂಡ ಮಾಡ್ಕೋಬೇಕಲ್ವಾ ಅದಕ್ಕಾಗಿ ಏನು ಮಾಡಬೇಕು ನಾವು ಮೊದಲೇ ಮಾಯೆಯ ಬರುವಿಕೆಯನ್ನು ಅರ್ಥ ಮಾಡಿಕೊಳ್ಳುವ ಸೂಕ್ಷ್ಮವಾದ ಕ ಒಂದು ಕಿವಿಯ ಸಾಮರ್ಥ್ಯವನ್ನು ಕರ್ಣಧಾರ ಅಂತ ಒಂದು ಶಬ್ದ ಕೇಳಿರ್ಬೇಕು ನೀವು ಕರ್ಣಧಾರ ಅಂದರೆ ಇವರೇ ಮುಂದಿನ ಎಲ್ಲದಕ್ಕೂ ಜವಾಬ್ದಾರರು ವಿಶಾಲ ಕರ್ಣವನ್ನು ಹೊಂದಿರುವವರು ನಾವು ಸಹ ಕರ್ಣಧಾರರಾಗಬೇಕು ಪರಮಾತ್ಮನ ಅದ್ಭುತವಾದ ಈ ಸೇವೆಯ ಕಾರ್ಯಕ್ಕೆ ಜವಾಬ್ದಾರಿಯುತರಾಗಿರಬೇಕು ಮತ್ತೆ ಈಶ್ವರಿಯ ಜ್ಞಾನವನ್ನೇ ಕೇಳ್ತಾ ಇದ್ರೆ ಹೇಗೆ ನಮ್ಮ ಆಲಿಸುವ ಸ ಶಕ್ತಿ ಸೂಕ್ಷ್ಮವಾಗ್ತದೆ ಗೊತ್ತಾ ಈಶ್ವರಿಯ ಜ್ಞಾನವನ್ನೇ ಕೇಳ್ತಾ ಇದ್ದರೆ ಅದು ಮಾಯೆಯ ಜಿ ಪಿ ಎಸ್ ಇದ್ದ ಹಾಗೆ ಬಾಬರವರ ಮಹಾವಾಕ್ಯ ಇದೆಯಲ್ಲ ಮಾಯ ಜಿ ಪಿ ಎಸ್ ಮಾಯ ಎಲ್ಲಿವರೆಗೆ ಬಂತು ಅಂತ ಗುರ್ತಿಸಕ್ಕೆ ಸಾಧ್ಯವಾಗುತ್ತೆ ತಮಾಷೆಯಲ್ಲ ಸತ್ಯ ಇದು ಬಾಬರವರ ಮುರುಳಿಯ ಮೇಲೆ ನಮ್ಮ ಫೋಕಸ್ ಇದ್ರೆ ನಮಗೆ ಬರುವ ಮಾಯೆಯ ಮುನ್ಸೂಚನೆ ಬಾಬರ್ ನಮಗೆ ಮುರುಳಿಯ ಮೂಲಕ ಕೊಟ್ಟೇ ಬಿಡ್ತಾರೆ ಡೆಫಿನೆಟ್ಲಿ ಕೊಡ್ತಾರೆ ಬಾಬರವರ ಮಾತನ್ನೇ ಕೇಳಬೇಕು ನಾವು ಬಹಳ ಅವಶ್ಯಕ ಬಹಳ ಬಹಳ ಅವಶ್ಯಕವಾದದ್ದು ಕರಣದಳು ನಿಮ್ಮ ಕೀರುತಿಯ ತುಂಬಿ ಕಿವಿಯಲ್ಲಿ ಪರಮಾತ್ಮ ಕೀರ್ತಿ ಪರಮಾತ್ಮನ ಮಹಾವಾಕ್ಯಗಳು ಪರಮಾತ್ಮನ ಆತ್ಮೀಯತೆ ಪರಮಾತ್ಮನ ಪ್ರೇಮ ಅದೇ ತುಂಬಿಕೊಂಡಿರಬೇಕು ಆಮೇಲೆ ಕಣ್ಣಾಯ್ತು ಕಿವಿಯಾಯ್ತು ಆಮೇಲೆ ಬರುವುದು ಸೊಂಡಿಲು ಆನೆಗೆ ಸೊಂಡಿಲಿದೆ ಗಣೇಶನಿಗೆ ಆನೆಯ ತಲೆ ಇದೆ ನಮ್ಮ ಹತ್ರನೂ ಸೊಂಡ್ಲಿದೆ ಇರಬೇಕು ಯಾವತ್ತಾದರೂ ನೀವು ನೋಡಿರಬೇಕು ಆನೆಯ ನಾನು ನೀವು ಗಮನಿಸದೆ ಒಂದ್ಸಲ ನಾವೆಲ್ಲ ಸೇವಾರ್ಥವಾಗಿ ಅಸ್ಸಾಂಗೆ ಹೋದಾಗ ಅಲ್ಲಿ ಘೇಂಡಾ ರಿಸರ್ವ್ ಫಾರೆಸ್ಟ್ಗೆ ಹೋಗಿದ್ವಿ ಘೇಂಡಾ ಮೃಗಗಳನ್ನು ನೋಡುವುದಕ್ಕೆ ಸಾವಿರ ಸಂಖ್ಯೆಯಲ್ಲಿ ಘೇಂಡಾ ಮೃಗಗಳಿದೆ ಅದರವೆಲ್ಲ ಕೆಸರಿನಲ್ಲಿ ಇರ್ತವೆ ಎಷ್ಟು ಅಂದರೆ ಆಳೆತ್ತಿರದ ಕೆಸರ್ನಲ್ಲಿ ಅವು ಓಡಾಡ್ಕೊಂಡಿರ್ತವೆ ಅವುಗಳನ್ನು ನೋಡ್ಬೇಕು ಅಂದರೆ ನಾವು ಕೆಸರಲ್ಲಿ ಹೋಗ್ಬೇಕು ಹೋಗೋದು ಅದಕ್ಕೆ ಅಲ್ಲಿ ಏನು ಮಾಡಿಟ್ಟಿದ್ದಾರೆ ಅಂದರೆ ಆನೆ ಸಫಾರಿ ಮಾಡಿದ್ದಾರೆ ನೀವು ಆನೆ ಮೇಲೆ ಕೂತ್ಕೊಂಡು ಆನೆ ಎತ್ತರ ಇರುತ್ತಲ್ವ ಗೇಂಡಾಗಳನ್ನು ನೋಡೋದು ನಾವು ಆನೆ ಮೇಲೆ ಕೂತಿದ್ವಿ ನಾನು ನಿಮ್ಗೆ ಆ ದೃಶ್ಯದ ಅನುಭವವನ್ನು ಹೇಳಬೇಕು ಅಂದರೆ ಆನೆ ಅಲ್ವಾ ತನ್ನದೇ ದಾರಿ ಮಾಡ್ಕೊಂಡು ಹೋಗ್ತಾನೆ ಇತ್ತು ಆನೆ ಎದುರಿಗೆ ಏನು ಸಿಕ್ಕಿದ್ರು ಸೊಂಡಲಲ್ಲಿ ಮುರಿದು ಹಾಕ್ತಾ ಹೋಗ್ತಿತ್ತು ಮಧ್ಯೆ ಮಧ್ಯೆ ನಡೀತಾ ನಡೀತಾ ಅದಕ್ಕೆ ಬಾಯಾರಿಕೆ ಆಯಿತು ಅಥವಾ ಅದು ಹುಡುಗಾಟ ಮಾಡ್ತಾ ಇತ್ತು ಆ ಕೆಸರು ಅಂದರೆ ಎಂಥ ಕೆಸರು ಗೊತ್ತಾ ಆ ಕೆಸರಿನಲ್ಲಿ ಸೊಂಡಲ್ಲಿ ಅದ್ದಿ ನೀರು ತಗೊಳೋದು ಅದು ಆ ನೀರು ತಗೊಂಡು ಹಿಂದುಗಡೆ ಕಾರಂಜಿ ಹಾಗೆ ಬಿಡೋದು ನಮಗೆ ನಾವು ಅಂದ್ಕೊಂಡ್ವಿ ನಮ್ಮ ಬಟ್ಟೆಲ್ಲ ಹೋಯ್ತಿನ್ನು ಅಂತ ಆದರೆ ನಿಜವಾಗಿ ಹೇಳ್ತೇನೆ ಆನೆಯ ಸೊಂಡಿಲಿನಿಂದ ಏನು ನೀರು ಬಂತಲ್ಲ ನಿಮ್ಮ ಯಾವ ಫಿಲ್ಟರು ಸುಳ್ರಿ ಅಷ್ಟು ಶುದ್ಧವಾದ ನೀರು ಬಂದಿತ್ತು ಅಂದರೆ ಆನೆಯ ಸೊಂಡಿಲಿನಲ್ಲಿ ಕೆಸರಿನಿಂದ ಶುದ್ಧವಾದ ನೀರನ್ನು ಫಿಲ್ಟರ್ ಮಾಡುವಂತಹ ಸಾಮರ್ಥ್ಯ ದತ್ತವಾಗಿ ಇದೆ ಅದರ ಸಂಕೇತವಾಗಿ ಆನೆಯ ಸೊಂಡಿಲನ್ನು ಗಣೇಶನಿಗೆ ಅಂದರೆ ನಾವು ವಿಘ್ನ ವಿನಾಶಕರಿಗೆ ಭಕ್ತಿ ಮಾರ್ಗದಲ್ಲಿ ಕೊಟ್ಟಿದ್ದಾರೆ ಹಾಗಾದರೆ ಸಂಗಮ ಯುಗದ ಈಶ್ವರಿಯ ಮಾರ್ಗದಲ್ಲಿ ಬ್ರಾಹ್ಮಣ ಜೀವನದಲ್ಲಿ ನಾವು ವಿಘ್ನ ವಿನಾಶಕರಾಗಿ ಮುಂದುವರಿಬೇಕು ಅಂದರೆ ಅತಿ ಅವಶ್ಯಕವಾಗಿ ನಮಗೆ ಬೇಕಾದದ್ದು ಎಂತಹದೇ ಪರಿಸ್ಥಿತಿ ಇರಲಿ ಯಾರದೇ ಮಾತುಗಳಾಗಿರಲಿ ವಿರುದ್ಧ ಹೇಳುವವರೇ ಇರಲಿ ನೆಗೆಟಿವ್ ಇರಲಿ ಬ್ಯಾಡ್ ಇರಲಿ ಎಂತಹ ಪರಿಸ್ಥಿತಿಯಲ್ಲಿಯೂ ಅದನ್ನು ನಾವು ಸಕಾರಾತ್ಮಕವಾಗಿ ಸ್ವೀಕರಿಸುವಂತಹ ಮನೋಭಾವನೆಯನ್ನ ಯಾರು ಏನೇ ಹೇಳಿದ್ರೂ ಸಹ ಅದನ್ನು ಮನಸ್ಸಿಗೆ ಹಚ್ಚಿಕೊಳ್ಳದೆ ಅಯ್ಯೋ ಹೀಗಂದು ಅಂತ ಮೂಡ್ ಆಫ್ ಮಾಡಿಕೊಳ್ಳದೆ ಓಹೋ ನನ್ನನ್ನು ಇವರು ಇನ್ನಷ್ಟು ಗಟ್ಟಿ ಮಾಡ್ತಿದ್ದಾರೆ ಅಂತ ತಿಳ್ಕೊಬೇಕು ನೋಡಿ ಕೆಟ್ಟು ಮಾತಾಡ್ತಾರೆ ನಮ್ಗೆ ಜನ ಕೆಡ್ ಮಾತಾಡಿ ನಮ್ಗೆ ಏನ್ರಿ ಅವ್ರು ಗಟ್ಟಿ ಮಾಡ್ತಾರೆ ಅಂತ ಅಂತೀರಾ ವಿಚಾರ ಮಾಡಿರಿ ಮನೇಲಿ ಒಂದು ಹೂವಿನ ಗಿಡ ನೆಟ್ಟಿದ್ದೀರಾ ಅದಕ್ಕೆ ನೀವು ಅನ್ನ ರೊಟ್ಟಿ ಪಾಯಸ ಎಲ್ಲ ಬಡಿಸ್ತೀರೋ ಅಥವಾ ನಿಮ್ಮ ಮನೇಲಿ ಹಳಸೋಗಿದ್ದ ಅಡಿಗೆನೋ ಹೋಗಿದ್ದನೋ ಅಥವಾ ತರಕಾರಿ ಸಿಪ್ಪೆನೋ ಗೊಬ್ಬರ ಮಾಡಿ ಹಾಕ್ತಿರೋ ಯಾವ್ದು ಹಾಕ್ತೀರಿ ಪರಿತ್ಯಕ್ತವಾದದ್ದಲ್ವಾ ಬೇಡವಾದದ್ದಲ್ವಾ ಆದ್ರೂ ಸಹ ಆ ಗಿಡ ನಮಗೆ ಗೊಬ್ಬರ ಕೊಡುತ್ತೋ ದುರ್ವಾಸನೆ ಕೊಡುತ್ತೋ ಸುಂದರವಾದ ಹೂ ಕೊಡುತ್ತೋ ಪ್ರಕೃತಿಯಲ್ಲಿರುವ ಈ ಗುಣಗ್ರಾಹಕತೆ ನಮ್ಮಲ್ಲಿ ಯಾಕಿಲ್ಲ ಹೇಗೆ ನಾವು ಗಿಡಕ್ಕೆ ಗೊಬ್ಬರ ಹಾಕಿದಷ್ಟು ಆ ಗಿಡವನ್ನ ಶಕ್ತಿಶಾಲಿ ಮಾಡ್ತೀವೋ ಇಲ್ವೋ ಅದೇ ರೀತಿಯಾಗಿ ನಮಗೆ ಪ್ರಕೃತಿಯಲ್ಲಿ ಯಾರೇ ಬೇಕಾದರೆ ಪ್ರಪಂಚದಲ್ಲಿ ಏನ್ ಬೇಕಾದರೆ ಹೇಳಿ ಅವರು ನಮ್ಮನ್ನ ಗಟ್ಟಿ ಮಾಡ್ತಿದ್ದಾರೆ ಅಂತ ನಾವು ಸ್ವೀಕರಿಸಿದಾಗ ನಾವು ಎಂದೂ ಸಹ ಯಾವುದೇ ವಿಘ್ನಗಳಿಗೆ ವಶ ಆಗುವುದಿಲ್ಲ ಎಲ್ಲರೊಳಗೊಂದೊಂದನ್ನು ಕಲಿತು ವಿದ್ಯೆಯ ಪರ್ವತವೇ ತಾನಾದ ಸರ್ವಜ್ಞ ಅಂತ ಏನು ಕೇಳಿದ್ದೇವೆ ನಮ್ಗೆ ಅನ್ವಯಿಸುವುದಿಲ್ವಾ ಹೊರಗಿನ ಜನಕ್ಕಷ್ಟೇ ಅನ್ವಯಿಸುತ್ತಾ ನಾವು ಮಾಡುವ ಮಾತುಗಳು ನಾವು ಮಾಡುವ ಭಾಷಣಗಳು ನಮಗೂ ಅನ್ವಯಿಸುತ್ತಾ ಮುರಳಿ ಯಾರಿಗೋಸ್ಕರ ಇದೆ ನನಗೋಸ್ಕರ ಇದೆಯಾ ಅಥವಾ ನಾವು ನೋಡಿ ಎಷ್ಟೋ ಸಲ ಬ್ರಾಹ್ಮಣರು ತಮಾಷೆ ಮಾಡ್ತೀವಿ ಅಕ್ಕವ್ರೆ ಇವತ್ತಿನ ಕ್ಲಾಸ್ ಇದೆಯಲ್ಲ ಇಂಥವ್ರಿಗೆ ಇತ್ತು ಅವ್ರು ಬರಲೇ ಇಲ್ಲ ನೋಡಿ ಅಂತ ಅಂದರೆ ಇರಲಿಲ್ವಾ ಅಲ್ವಾ ಎಷ್ಟು ತಪ್ಪು ಮಾಡಿಬಿಡ್ತೇವೆ ನಾವು ಮುರಳಿ ಬಾಬಾ ನನಗೆ ಹೇಳ್ತಾರೆ ಯಾರು ರಸ್ತೆ ಮೇಲೆ ಹೋಗೋರಿಗೆ ಬಾರ್ದಿರೋರಿಗೆ ಅಲ್ಲ ಆದ್ದರಿಂದ ಮುರಳಿ ಇರಲಿ ಜನರ ಮಾತುಗಳಿರಲಿ ಪರಿವಾರದಲ್ಲಿ ಬಂದು ಹೋಗುವ ಸಮಸ್ಯೆಗಳಿರಲಿ ಎಲ್ಲವನ್ನು ನನ್ನನ್ನು ಶಕ್ತಿಶಾಲಿ ಮಾಡುವುದಕ್ಕಾಗಿ ಭಗವಂತ ಒದಗಿಸಿರುವ ಸವಲತ್ತುಗಳು ಅಂತ ತಿಳ್ಕೊಂಡಾಗ ನಾನು ವಿಘ್ನ ವಿನಾಶಕನಾಗಿ ಪ್ರಥಮ ವಂದ್ಯನಾಗಿ ಜೀವನದಲ್ಲಿ ಮುಂದುವರಿಯುವುದಕ್ಕೆ ಸಾಧ್ಯವಾಗುತ್ತೆ ಅಲ್ವಾ ಆದ್ದರಿಂದ ನಾನು ವಿಘ್ನ ವಿನಾಶಕ ನನ್ನ ಸ್ವಮಾನ ಏನು ನಾನು ವಿಘ್ನ ವಿನಾಶಕ ನಾನು ನಿರ್ವಿಘ್ನವಾಗಿದ್ದು ನನ್ನ ಮನೆಯನ್ನ ನಿರ್ವಿಘ್ನವಾಗಿಟ್ಕೊಂಡು ನನ್ನ ಸೇವಾ ಕ್ಷೇತ್ರವನ್ನು ನಿರ್ವಿಘ್ನವಾಗಿಟ್ಕೊಂಡು ನನ್ನ ಯಜ್ಞವನ್ನ ಈಶ್ವರ ರಚಿಸಿರುವ ಈ ಮಹಾ ರುದ್ರಜ್ಞಾನ ಯಜ್ಞವನ್ನ ಸುರಕ್ಷಿತವಾಗಿಡುವ ಜವಾಬ್ದಾರಿ ನನ್ನದು ಎನ್ನುವಂತಹ ಒಂದು ಆತ್ಮವಿಶ್ವಾಸದ ಸ್ವಮಾನದ ಚಿಂತನೆ ಪ್ರತಿಯೊಬ್ಬರಿಗೂ ಬೇಕು ಇನ್ನು ಮುಂದುವರಿಯೋಣ ಪರಮಾತ್ಮ ನಮ್ಮನ್ನ ಗುಣಪತಿಯನ್ನಾಗಿ ಮಾಡ್ತಿದ್ದಾನೆ ನಿರ್ವಿಘ್ನರನ್ನಾಗಿ ಮಾಡ್ತಿದ್ದಾನೆ ವಿಘ್ನ ವಿನಾಶಕರನ್ನಾಗಿ ಮಾಡ್ತಿದ್ದಾನೆ ಇಡೀ ಜಗತ್ತಿನಲ್ಲಿ ನಮ್ಮನ್ನು ಪ್ರಥಮ ವಂದ್ಯರನ್ನಾಗಿ ಮಾಡ್ತಿದ್ದಾನೆ ಎಷ್ಟು ಸುಂದರವಾದ ಸ್ವಮಾನ ನೋಡಿ ಹಾಗಾದರೆ ಇನ್ನೂ ಯಾವ ವಿಚಾರಗಳು ನಮಗೆ ಪೂರಕವಾಗಿದೆ ಅಂತಂದರೆ ಗಣೇಶನದು ದೊಡ್ಡ ಹೊಟ್ಟೆ ಅಲ್ವಾ ದೊಡ್ಡ ಹೊಟ್ಟೆ ಅಂದರೆ ಎಲ್ಲ ವಿಚಾರಗಳನ್ನು ಈಶ್ವರಿಯ ಜ್ಞಾನವನ್ನು ನಮ್ಮೊಳಗೆ ನಾವು ಸಮಾವೇಶ ಮಾಡಿಕೊಂಡು 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 ಐದು ಸಾವಿರ ವರ್ಷಗಳ ಎಲ್ಲ ಹಸಿವನ್ನು ನೀಗಿಸಿಕೊಂಡು ಮತ್ತೆ ಐದು ಸಾವಿರ ವರ್ಷಗಳಿಗೆ ನಾವು ಸಂಪೂರ್ಣ ತೃಪ್ತರಾಗಿ ಜೀವನ ನಡೆಸುವುದಕ್ಕೆ ಬುನಾದಿ ಯಾವುದು ಸಂಗಮಯುಗ ಎರಡೂವರೆ ಸಾವಿರ ವರ್ಷಗಳಂತೂ ಬೇಕುಗಳೇ ಇರುವುದಿಲ್ಲ ನಮಗೆ ಅಷ್ಟು ಸಂತೃಪ್ತವಾಗಿರ್ತೇವೆ ನಾವು ದ್ವಾಪರಯುಗದಲ್ಲೂ ಬೇಡುವುದಕ್ಕಿಂತ ಜಾಸ್ತಿ ಧನ್ಯವಾದ ಅರ್ಪಣೆಯಲ್ಲಿಯೇ ಕಳೀತೇವೆ ಬೇಡುವುದು ಅಲ್ಪ ಕಾಲ ಕಲಿಯುಗದ ಕೊನೆಯಲ್ಲಿ ಅಷ್ಟು ಸಂತೃಪ್ತಿ ಅಷ್ಟೆಲ್ಲ ಪ್ರಾಪ್ತಿ ಸರ್ವಪ್ರಾಪ್ತಿ ಸಂಪೂರ್ಣರನ್ನಾಗಿ ನಮ್ಮನ್ನ ಪರಮಾತ್ಮ ಮಾಡ್ತಾ ಇದ್ದಾನೆ ಯಾರಿಗೆ ಯಾವ ಇಚ್ಛೆಗಳೇ ಉರಿಯೋದಿಲ್ಲ ಅವರನ್ನ ಶಿವಬಾಬಾ ಇಚ್ಛಾ ಮಾತ್ರ ಮಿದ್ಯ ಅಂತ ಹೇಳ್ತಾರೆ ಅಂತಹ ಅಭೂತಪೂರ್ವವಾದ ಈಶ್ವರಿಯ ವರದಾನಕ್ಕೆ ನಾವೆಲ್ಲ ಪಾತ್ರರಾಗಿದ್ದೇವೆ ಈ ಸ್ಮೃತಿ ನಮಗಿದ್ದಾಗ ಯಾವಾಗ ವಿಘ್ನಗಳು ಬರುತ್ತೆ ಗೊತ್ತಾ ಅಪೇಕ್ಷೆಗಳು ಜಾಸ್ತಿ ಆದಾಗ ನಿರೀಕ್ಷೆಗಳು ಜಾಸ್ತಿ ಆದಾಗ ನಮ್ಮ ನಿರೀಕ್ಷೆಗಳು ಪೂರೈಕೆಯಾಗದೇ ಹೋದಾಗ ನಮಗೆ ವಿಘ್ನಗಳು ಬರ್ತವೆ ಹಾಗೆ ವಿಘ್ನಗಳಿಗೆ ನಾವು ವಶ ಆಗಬಾರ್ದು ಅಂದ್ರೆ ನಿರೀಕ್ಷೆಗಳೇ ಕಡಿಮೆ ಇರಲಿ ಈಶ್ವರ ನಮಗೇನು ಉದ್ದೇಶ ಕೊಟ್ಟಿದ್ದಾನೆ ಅದನ್ನು ಬಿಟ್ಟು ಬೇರೆ ಯಾವ ನಿರೀಕ್ಷೆಗಳು ಬೇಡವೇ ಬೇಡ ನಮಗೆ ಈ ಜೀವನ ಈ ಜನ್ಮ ಈಶ್ವರ ಪ್ರಸಾದಿತ ಜನ್ಮ ಇದನ್ನು ಆ ರೀತಿ ಕಳಿಬಾರ್ದಲ್ವಾ ಖುಷಿ ಖುಷಿಯಿಂದ ಕಳಿಬೇಕಲ್ವಾ ಅದಕ್ಕಾಗಿ ದಿನಾಲು ನೆನಪಿರ್ಬೇಕು ನಮಗೆ ಬಾಪ್ ಬಾಪ್ಮಿಲ ಸಬ್ ಕುಚ್ ಮಿಲ ಪರಮಾತ್ಮ ಸಿಕ್ಕಿದ ಎಲ್ಲವೂ ಸಿಕ್ಬಿಡ್ತು ಆ ಭಾವನೆ ನಮ್ಮಲ್ಲಿದ್ದಾಗ ಎಲ್ಲವೂ ಸಿಕ್ಕಿದ ಭಾವನೆ ಮತ್ತು ನೋಡಿ ಬಹಳ ಎಷ್ಟು ಸುಂದರವಾದ ಸಂಕೇತ ನೋಡಿ ವಿಚಾರ ಮಾಡಿ ಆ ದೊಡ್ಡ ಡೊಳ್ಳು ಹೊಟ್ಟೆಗೊಂದು ಹಾವು ಬೇರೆ ಕಟ್ಕೊಂಡಿರ್ತಾನಂತೆ ಹಾವು ಯಾವುದೂ ಸಿಗ್ಲಿಲ್ಲ ಪಾಪ ಜಗದೀಶ್ವರನ ಮಗ ಗಣೇಶನಿಗೆ ಹೊಟ್ಟೆ ಕಟ್ಕೊಳ್ಳೋಕೇನು ಸಿಗ್ಲಿಲ್ವಂತೆ ಹಾವೇ ಕಟ್ಕೊಂಡಂತೆ ಅವನು ಎಲ್ಲವೂ ಸಾಂಕೇತಿಕ ಅಲ್ವಾ ಅಂದ್ರೆ ನಮ್ಮ ಮನಸ್ಸಿನಲ್ಲಿರುವ ಅಥವಾ ಜನ್ಮ ಜನ್ಮಾಂತರದಿಂದ ಬಂದಿರುವ ದೇಹಾಭಿಮಾನದಿಂದ ಪ್ರೇರಿತವಾಗಿರುವ ವಿಕಾರಗಳನ್ನು ನಾವೇನ್ ಮಾಡಿದ್ದೇವೆ ನಮ್ಮ ಅಧೀನದಲ್ಲಿ ಇಟ್ಕೊಂಡಿದ್ದೇವೆ ನನಗೆ ಸಿಕ್ಕಿರುವ ಎಲ್ಲ ಪ್ರಾಪ್ತಿಗಳನ್ನು ನಾವು ಕಾಯ್ತಾ ಇದ್ದಾವೆ ಯಾವ ಕಾರಣಕ್ಕೂ ಅವು ನನಗೆ ವಿಶ್ವವನ್ನು ಉಣಿಸೋದಿಲ್ಲ ಬದಲಾಗಿ ನನಗೆ ಸಿಕ್ಕಿರುವ ಅಮೃತವನ್ನು ಆನಂದಿಸುವುದಕ್ಕೆ ಅದು ನನಗೆ ಸಹಕಾರಿಯಾಗಿದೆ ಬಾಬಾ ಹೇಳ್ತಾರಲ್ವಾ ವಿಕಾರಗಳನ್ನೂ ಸಹ ನೀವು ಬದಲಾಯಿಸ್ಕೊಂಡ್ಬಿಡಿ ಕಾಮಕು ಕಾಮ ನಾವೇ ಬದಲಿ ಕರೆದು ಹೇಗೆ ಬಾಬಾ ನಮಗೆ ಎಷ್ಟು ಸುಂದರವಾದ ಜ್ಞಾನ ಕೊಟ್ಟಿದ್ದಾರೆ ಕೊಟ್ಟಿಲ್ವ ಶಿಬಾವರವರ ಜ್ಞಾನವನ್ನ ವಿಚಾರ ಮಾಡ್ತಾ ಇದ್ದರೆ ವರ್ಷಗಳೇ ಕಳೆದು ಹೋದ್ರೂ ನಮಗೆ ಸಾಕಾಗದಷ್ಟು ಬಾಬಾ ನಮಗೆ ಜ್ಞಾನವನ್ನ ಕೊಟ್ಟಿದ್ದಾನೆ ಆದ್ದರಿಂದ ಸಂಗಮ ಯುಗದಲ್ಲಿ ನಾವು ವಿಘ್ನಜೀತ್ ವಿಘ್ನೇಶ್ವರ ವಿಘ್ನರಾಜ ವಿಘ್ನ ವಿನಾಶಕ ಸ್ಥಿತಿಯ ಅನುಭವವನ್ನು ಮಾಡ್ತಾ 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 ಸದಾಕಾಲ ಈಶ್ವರನ ಯಜ್ಞದ ರಕ್ಷಕರಾಗಿ ನಿಲ್ಲುವುದಕ್ಕೆ ಅಲ್ವಾ ಈಶ್ವರನ ಯಜ್ಞದ ರಕ್ಷಕರು ನಾವು ನೆನಪಿರಲಿ ನಾವೊಮ್ಮೆ ಹೀಗೆ ಭಾವನೆ ಹತ್ರ ಕೇಳ್ತೇನೆ ಅಲ್ಲಪ್ಪ ಇಡೀ ಜಗತ್ತಿನ ರಕ್ಷಕ ನೀನು ನಿನ್ನ ಯಜ್ಞದ ರಕ್ಷಣೆ ಮಾಡಕ್ಕೆ ನಾನು ಎಷ್ಟ್ರವನು ನೀನೇ ರಚಿಸಿರುವ ಯಜ್ಞ ನಿನ್ನದೇ ಯಜ್ಞ ನನ್ನನ್ನು ಯಾಕಲ್ಲಿ ಇಟ್ಟಿದೀಯಾ ಅಂತಂದರೆ ಇದು ಈಶ್ವರನ ಬಡಪ್ಪನ್ ದೊಡ್ಡಸ್ತಿಕೆ ಅವನ ಯಜ್ಞ ನಾವು ಯಾರ್ರೀ ಆದರೆ ಅವನು ಯಜ್ಞ ನಾನು ಕಾಯ್ತಿದ್ದೀನಿ ಅನ್ನುವ ಸ್ವಮಾನದಿಂದ ನಾನು ಈಶ್ವರನಿಗೆ ಹತ್ತಿರ ಆಗ್ತೇನೆ ಈಶ್ವರನಿಗೆ ಹತ್ತಿರ ಆಗುವುದಷ್ಟೇ ಅಲ್ಲ ಈಶ್ವರನ ಆಶೀರ್ವಾದದ ಹಸ್ತ ಯಾವಾಗಲೂ ನನ್ನ ಮೇಲಿರ್ತದೆ ಈಶ್ವರ ತನ್ನ ಜಾಗದಲ್ಲಿ ನನ್ನನ್ನಿಟ್ಟು ಇಡೀ ಜಗತ್ತಿನ ರಕ್ಷಕ ನನಗೂ ರಕ್ಷಣೆಯ ಜವಾಬ್ದಾರಿಯನ್ನು ಕೊಟ್ಟು ನನ್ನನ್ನು ಈ ಪ್ರಾಪ್ತಿಯ ಭಾಗಿದಾರನನ್ನಾಗಿ ಮಾಡ್ತಿದ್ದಾನೆ ಎಂಥ ಅದ್ಭುತವಾದ ಕಾರುಣ್ಯ ಇದಕ್ಕೆ ಶಿವಕಾರುಣ್ಯ ಅಂತ ಹೇಳುವಂಥದ್ದು ಇದು ಎಲ್ಲರಿಗೂ ಲಭಿಸೋದಿಲ್ಲ ನೆನಪು ಮಾಡಿಕೊಳ್ಳಿ ವಿಚಾರ ಮಾಡಿ ಪರಮಾತ್ಮನ ಯಜ್ಞ ರಕ್ಷಿಸುವುದಕ್ಕೆ ನಾವ್ಯಾರ್ರೀ ಆದರೂ ಪರಮಾತ್ಮ ನಮಗೆ ಆ ಸ್ಥಾನ ಕೊಟ್ಟಿದ್ದಾನಲ್ಲ ಇದರಲ್ಲಿ ನಮ್ಮ ದೊಡ್ಡ ಸ್ಥಿಕೆ ಇದೆಯೋ ಈಶ್ವರನ ಆ ಒಂದು ಅಪರಿಮಿತವಾದ ವ್ಯಕ್ತಿತ್ವ ನಮಗೆ ಗೋಚರವಾಗ್ತಿದೆಯೋ ಅದನ್ನು ನಾವೇ ಡಿಸೈಡ್ ಮಾಡ್ಕೋಬೇಕು ಏನಂತೀರಾ ಪುರುಸುತ್ತಿದೆಯಾ ಈ ರೀತಿ ವಿಚಾರಗಳು ಬರುತ್ತಾ ಇಲ್ಲ ಅಂದರೆ ನಾನೇ ಇಷ್ಟು ಕೊಡ್ತಿದ್ದೀನಿ ತಿಂಗಳ ನಾನೇ ನಡೆಸ್ತಿದ್ದೀನಿ ನಾನೆಲ್ಲಿದ್ದರೆ ಸೆಂಟ್ರ್ ನಡೆಯಲ್ಲ ನಾನು ಇಲ್ಲದಿದ್ದರೆ ಸೆಂಟ್ರ್ ಬೀಗ ತೆಗಿಯೋರು ಯಾರು ವಿಚಾರ ಮಾಡಿ ಸೆಂಟರ್ ಯಾರ್ದು ಸೇವೆ ಯಾರ್ದು ಯಜ್ಞ ಯಾರ್ದು ರಕ್ಷಕ ಯಾರು ಅವನು ನನಗೆ ಆ ಡ್ಯೂಟಿ ಯಾಕೆ ಕೊಟ್ಟಿದ್ದಾನೆ ಅವನು ಕೈಲಾಗಲ್ಲ ಅಂತ ಕೊಟ್ಟಿದ್ದಾನೋ ನನ್ನ ಭಾಗ್ಯ ಬರೆಯೋದಿಕ್ಕಾಗಿ ಕೊಟ್ಟಿದ್ದಾನೋ ಇದನ್ನು ವಿಚಾರ ಮಾಡಿಕೊಂಡಾಗ ನಮ್ಮೊಳಗೆ ಎಲ್ಲಾದರೂ ಇದ್ದ ಅಹಂಕಾರದ ಮೊಳಕೆ ಅಲ್ಲೇ ಮುರಿದೋಗ್ಬಿಡುತ್ತೆ ಅದಕ್ಕೆ ಅವಕಾಶವೇ ಇರೋದಿಲ್ಲ ಅದಕ್ಕಾಗಿಯೇ ಬಾಬೆ ಹೇಳೋದು ಮಕ್ಕಳೇ ವಿಚಾರ ಸಾಗರ ಮಂಥನ ಮಾಡಿ ವಿಚಾರ ಸಾಗರ ಮಂಥನ ಮಾಡಿ ಸುಮ್ಮನೆ ಜ್ಞಾನ ಕೇಳಿ ವಾಪಸ್ ಹೇಳುವ ಗಿಳಿಗಳಾಗಬೇಡಿ ಪಾಪೆಟ್ ಆಗಬೇಡಿ ನೀವು ಅಂತ ಬಾಬೆ ಯಾಕೆ ಹೇಳ್ತಾರೆ ಗೊತ್ತಾ ಹೀಗೆ ಕೂತು ವಿಚಾರ ಮಾಡಿದಾಗ ಹೌದಲ್ವಾ ಈಶ್ವರ ನನ್ನನ್ನು ತನ್ನ ಜವಾಬ್ದಾರಿ ನನ್ನನ್ನು ಗೊಪ್ಪಿಸಿದಾನೆ ನೋಡಿ ಅವನಿಗೆ ಎಷ್ಟು ವಿಶ್ವಾಸ ನನ್ನ ಮೇಲೆ ನನ್ನನ್ನು ಹುಡುಕಿ ನೀನು ಈ ಯಜ್ಞದ ರಕ್ಷಕ ಅಂತ ಪರಮಾತ್ಮ ಮಾಡಿದಾನೆ ನೀನು ಈ ತಿಂಗಳ ಸೆಂಟ್ರನ್ನ ನೀನು ತಿಂಗಳು ನಡೆಸುವಂತ ನನಗೆ ಜವಾಬ್ದಾರಿ ಕೊಟ್ಟಿದ್ದಾನೆ ಎಷ್ಟು ವಿಶ್ವಾಸ ಅವನಿಗೆ ನನ್ನ ಮೇಲೆ ಅಂತ ವಿಚಾರ ಮಾಡಿದಾಗ ನಮ್ಮ ಭಾಗ್ಯ ಎಂಥದ್ದು ಪರಮಾತ್ಮನ ಮೆಚ್ಚುಗೆ ಗಳಿಸುವುದಿದೆಯಲ್ಲ ಎಲ್ಲರ ಭಾಗ್ಯದಲ್ಲೂ ಇಲ್ಲ ನಮಗೆ ಈಶ್ವರ ಇಷ್ಟವಾಗುವುದು ಬೇರೆ ಈಶ್ವರನಿಗೆ ನಾವು ಇಷ್ಟವಾಗುವುದಿದೆಯಲ್ಲ ಅದು ಕಮಾಲ್ರಿ ನಿಜವಾಗಿಯೂ ಕಮಾಲ್ ಪರಮಾತ್ಮನೇ ಮಾಡಬಲ್ಲ ಅದನ್ನು ಅದಕ್ಕೆ ನಾನು ಈಶ್ವರನಿಗೆ ಇಷ್ಟವಾಗಿದ್ದೇನೆ ನನ್ನ ಮೇಲೆ ಈಶ್ವರನಿಗೆ ನಂಬಿಕೆ ಇದೆ ಈಶ್ವರನ ಈ ಮಹಾಯಜ್ಞದಲ್ಲಿ ಒಂದು ಸಣ್ಣ ಹುಲ್ಲುಕಡ್ಡಿಯಷ್ಟಾದರೂ ಸೇವೆ ಮಾಡುವುದಕ್ಕೆ ನನಗೆ ಅವಕಾಶ ಸಿಕ್ಕಿದೆಯಲ್ಲ ಅದಕ್ಕಾಗಿ ನಾನು ಎಷ್ಟು ಖುಷಿ ಪಡಬೇಕು ಅದು ಬಿಟ್ಕೊಂಡು ನಾನು ಮಾ ನಾನು ಏನೋ ಒಂದು ದೊಡ್ಡದು ಮನೆಯಲ್ಲಿ ಯಾವಾಗಲೂ ಹೇಳ್ತಿದ್ರು ಇಷ್ಟು ಸಣ್ಣ ಕೆಲಸ ಮಾಡಿದ್ದೀರಿ ಮಹಾ ಏನು ಮಾಡಿದ್ದೀರಿ ನೀವು ಸಮುದ್ರಕ್ಕೆ ಮಣ್ಣೋರ ಕೆಲಸ ಮಾಡಿದ್ದೀರಿ ಏನು ಸಮುದ್ರಕ್ಕೆ ನೀವು ತಡೆಗೂಡೆ ಕಟ್ಬಿಟ್ರಾ ಅಂತ ಗದ್ರಿಸ್ತಿದ್ರು ಏನಾದರೂ ಮಾಡಿ ಅಹಂಕಾರ ಪಟ್ರೆ ನಿಜವಾಗಿಯೂ ಸಾಗರ ಪರಮಾತ್ಮ ಎಲ್ಲ ಗುಣಗಳ ಸಾಗರ ಮಹಾನ್ ಸರ್ವಶಕ್ತಿವಂತ ಜಗದೊಡೆಯ ಅವನನ್ನು ಮೀರಿ ಜಗತ್ತಿನಲ್ಲಿ ಯಾರೂ ಇಲ್ಲ ಆದರೂ ಅವನು ಈ ತಾನೇ ನಿರ್ಮಿಸಿರುವ ಈ ನಾಟಕದ ಚೌಕಟ್ಟಿನ ಒಳಗಡೆ ಪಾತ್ರ ಮಾಡ್ತಾ ನಮ್ಮನ್ನೂ ಸಹ ಈ ನಾಟಕದಲ್ಲಿ ಹೀರೋ ಹೀರೋಯಿನ್ ಪಾತ್ರ ಮಾಡುವುದಕ್ಕೆ ಪ್ರೇರೇಪಿಸ್ತಾ ಹೇಗೆ ನೋಡಿ ತನ್ನ ಕರ್ತವ್ಯವನ್ನು ನಮಗೆ ವರ್ಗಾಯಿಸಿ ನಮ್ಮ ಮೇಲೆ ವಿಶ್ವಾಸ ತೋರಿ ನಾವು ಸಹ ನಮ್ಮ ಭಾಗ್ಯವನ್ನು ಬರೆದುಕೊಳ್ಳುವುದಕ್ಕೆ ಅವಕಾಶ ಮಾಡಿಕೊಡ್ತಿದ್ದಾನೆ ಹಾಗಾಗಿ ಸಣ್ಣ ಪುಟ್ಟ ಏನೇನೋ ಮಾಡಿಕೊಂಡು ನಾವೆಲ್ಲ ಅಹಂಕಾರ ಪಡುವುದು ಬೇಡ ಖಂಡಿತವಾಗಿಯೂ ಬೇಡ ಅದಕ್ಕಾಗಿಯೇ ನೋಡಿ ಗಣೇಶನಿಗೆ ಅಹಂಕಾರ ಬಂದಿತ್ತು ಆಮೇಲೆ ಅದೇನೇನೋ ಕತೆ ಹೇಳ್ತಾರೆ ಸಿಟ್ಟು ಬಂತು ಹಲ್ಲು ಮುರಿದ ಆ ಮುರಿದ ಹಲ್ಲೂ ಸಹ ನಿನ್ಗೆ ಅಹಂಕಾರ ಇಟ್ಕೊಳ್ಬೇಡ ಎನ್ನುವುದರ ಸೂಚಕವಾಗಿದೆ ಎಷ್ಟು ಸುಂದರವಾದ ಅವನ ವ್ಯಕ್ತಿತ್ವ ಅದರ ಜೊತೆಗೆ ನಮಗೆ ಕಾಣುವುದೇನು ಗೊತ್ತಾ ವಿಚಾರ ಮಾಡಿ ಗಣೇಶನಿಗೆ ವಾಹನ ಯಾವುದು ಹೇಳಿ ಒಂದು ಪುಟ್ಟಿಲಿ ಹೌದಾ ಒಂದ್ಸಲ ನನಗೆ ನೆನಪಿದೆ ನಾವೆಲ್ಲ ಈಶ್ವರಿಯ ಯಜ್ಞದ ಪ್ರಾರಂಭದ ದಿನಗಳಲ್ಲಿ ಒಂದು ನಲವತ್ತೈದು ವರ್ಷಗಳ ಹಿಂದೆ ಹುಬ್ಬಳ್ಳಿಯಲ್ಲಿ ಒಂದು ಗಣೇಶ ಚೌತಿಯ ಸಂಬಂಧ ಒಂದು ಕಾಂಪಿಟೇಷನ್ ಡಿಬೇಟ್ ಕಾಂಪಿಟೇಷನ್ ಇಟ್ಟಿದ್ರು ಅದರಲ್ಲಿ ಕೆಲವು ಸಬ್ಜೆಕ್ಟ್ಗಳನ್ನು ಕೊಡಲಾಗಿತ್ತು ಅದರಲ್ಲಿ ಒಂದು ಸಬ್ಜೆಕ್ಟ್ ಏನಿತ್ತು ಗೊತ್ತಾ ಗಣೇಶನ ವಾಹನ ಇಲಿಯೇ ಏಕೆ ಹುಲಿಯಲ್ಲ ಏಕೆ ಅಂತ ಗಣೇಶನಿಗೆ ಯಾಕೆ ಇಲಿನೇ ಕೊಟ್ಟಿದ್ದಾರೆ ಹುಲಿ ಯಾಕೆ ಕೊಟ್ಟಿಲ್ಲ ಅಂತ ನಿಮಗೆ ಯಾವಾಗ್ರು ವಿಚಾರ ಬಂದಿದೆಯಾ ಅದಕ್ಕೆ ಪೌರಾಣಿಕ ಕಥೆ ಏನು ಹೇಳುತ್ತೆ ಗೊತ್ತಾ ಎಲ್ಲರಿಗೂ ವಾಹನ ಹಂಚ್ತೀನಿ ಬನ್ನಿ ಅಂತ ಬ್ರಹ್ಮ ಹೇಳಿದ್ನಂತೆ ಎಲ್ಲರೂ ಹೋಗಿ ಬ್ರಹ್ಮನ ಹತ್ರ ಇದ್ದಿದ್ದೆಲ್ಲ ವಾಹನ ಪಾಪ ಅವಾಗೆಲ್ಲ ಸ್ಕೂಟ್ರು ಬೈಕು ಕಾರೆಲ್ಲ ಇರಲಿಲ್ವೇನೋ ಬ್ರಹ್ಮನ ಹತ್ರ ಅದಕ್ಕೆ ಇದ್ದಿದ್ದೇ ಕೊಟ್ಟು ಕೊಟ್ಟು ಕಳಿಸಿದ್ನಂತೆ ಅವನು ಇವನು ಗಣೇಶ ನಿಧಾನಕ್ಕೆ ಹೊಟ್ಟೆ ಹೊತ್ಕೊಂಡು ಹೋದನಂತೆ ಹೋಗುವುದೇ ತಡವಾಗಿತ್ತು ಎಲ್ಲ ವಾಹನಗಳನ್ನು ಹಂಚಿಬಿಟ್ಟಿದ್ನಂತೆ ಕೊನೆಗೆ ನೋಡು ಇಲ್ಲಿ ಇಲಿ ಉಳ್ಕಂಡಿದ್ದೆ ತಗೊಂಡೋಗಂತೂ ಕೊಟ್ಟನಂತೆ ಅಂತ ಕಥೆ ಆದರೆ ಹಾಗಲ್ಲ ಸಂಗಮ ಯುಗದಲ್ಲಿ ನಾವು ವಿಘ್ನ ವಿನಾಶಕ ಸ್ಥಿತಿಯ ಬಗ್ಗೆ ಚಿಂತನೆ ಮಾಡ್ತಿರುವಾಗ ಈ ಕಥೆಗಳನ್ನು ಯಾಕೆ ಹೇಳ್ತಿದ್ದೇನೆ ಅಂದರೆ ನಮ್ಮ ಶಿಕ್ಷಣದ ಪದ್ಧತಿಯಲ್ಲಿ ಒಂದು ಪದ್ಧತಿ ಇದೆ ನೋನ್ ಟು ಅನ್ನೋನ್ ಅಂತ ಗೊತ್ತಿರುವುದರ ಮೂಲಕ ಗೊತ್ತಿಲ್ಲದರ ಕಡೆಗೆ ಹೋಗಬೇಕು ನಾವು ವಿಘ್ನ ವಿನಾಶಕ ಸ್ಥಿತಿ ಅಂದರೆ ಏನೂ ಗೊತ್ತಿಲ್ಲ ಸಂಗಮ ಯುಗದಲ್ಲಿ ಶ್ರೀ ಬಾಬಾ ಹೇಳ್ತಾ ಇದ್ದಾರೆ ಇದನ್ನು ಈ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ನಮಗೆ ಗೊತ್ತಿರುವ ಗಣೇಶನ ವಿಗ್ರಹ ನಮಗೆ ಸ ಸಹಾಯ ಮಾಡುತ್ತೆ ಅದಕ್ಕಾಗಿ ಗೊತ್ತಿರುವ ಈ ಉದಾಹರಣೆಗಳ ಮೂಲಕ ನಾನು ವಿಘ್ನ ವಿನಾಶಕ ಸ್ಥಿತಿಯನ್ನು ನಾನು ಅರ್ಥೈಸಿಕೊಳ್ತಾ ಇದ್ದೇನೆ ನಿಮ್ಮ ಮುಂದೆಯೂ ಅರ್ಥೈಸುವ ಪ್ರಯತ್ನ ಮಾಡ್ತಾ ಇದ್ದೇನೆ ಆದ್ಮೇಲೆ ನೋಡಿ ಅದರಲ್ಲೂ ಆ ಚುಚುಂದ್ರಿ ಅಂತ ಹೇಳ್ತಾರಲ್ಲ ಸಣ್ಣ ಮೂಗಿಲಿ ಎಂಥ ದೊಡ್ಡ ಭದ್ರವಾಗಿ ಕಟ್ಟಿದ ಆರ್ ಸಿ ಸಿ ಮನೆಯೇ ಇರ್ಬೋದು ಕೋಟ್ಯಾನು ಕೋಟಿ ಬೆಲೆ ಬಾಳುವ ಮನೆಯೇ ಇರ್ಬೋದು ಅದರಲ್ಲೂ ಇಲ್ಲಿ ಪ್ರವೇಶ ಮಾಡಿಬಿಡುತ್ತೆ ಗೊತ್ತೇ ಆಗೋದಿಲ್ಲ ಇಲ್ಲಿ ಹೊಕ್ಕಿದ್ದು ಗೊತ್ತಾಗೋದಿಲ್ಲ ಧ್ವಂಸ ಮಾಡಿದ್ದು ಗೊತ್ತಾಗೋದಿಲ್ಲ ಆದರೆ ಹುಲಿ ಹಂಗೇನಾದ್ರು ಹೋಗಕ್ಕೆ ಸಾಧ್ಯವೇನ್ರಿ ನಿಮ್ಮ ಮನೆ ಒಳಗೆ ಹುಲಿ ಬಂದ್ರೆ ಊರಿಗೆ ಗೊತ್ತಾಗುತ್ತಾ ಇಲ್ವಾ ಇಲ್ಲಿ ಬಂದಂಗೆ ಬರುತ್ತಾ ಇಲ್ಲ ಅಲ್ವಾ ಹಾಗೆ ಸಂಗಮ ಯುಗದಲ್ಲಿ ಅಧ್ಯಾತ್ಮದ ದಾರಿಯಲ್ಲಿ ಈಶ್ವರನ ಜೊತೆಯಲ್ಲಿ ಸಾಗ್ತಾ ಇರುವಂತಹ ನಾವೆಲ್ಲ ಶಿವಶಕ್ತಿ ಪಾಂಡವ ಸೇನೆಯ ಸೇನಾನಿಗಳು ದೊಡ್ಡ ದೊಡ್ಡ ವಿಕಾರಿಗಳೆನ್ನುವ ಶತ್ರುಗಳನ್ನ ಗೆದ್ದು ಆದರೆ ಸೂಕ್ಷ್ಮವಾಗಿ ನಮಗೆ ಗೊತ್ತಿಲ್ಲದೆ ನಮ್ಮನ್ನು ಆವರಿಸಿಕೊಂಡಿರುವ ಈ ವಿಕಾರಗಳನ್ನು ಗುರುತಿಸುವುದಕ್ಕೆ ಆಗುವುದಿಲ್ಲ ಹಾಗಂದ್ರೆ ಏನು ಅಂತೀರಾ ನನಗೆ ಸಿಟ್ಟಿಲ್ರಿ ನಾನು ಬಾಬನ ಮಗು ಆದಾಗಿನಿಂದ ಸಿಟ್ಟು ಮಾಡೋದೇ ಬಿಟ್ಬಿಟ್ಟಿದ್ದೀನಿ ನಾನು ಸಿಟ್ಟೇ ಮಾಡಲ್ಲ ಕೇಳಿ ನೋಡಿಬೇಕಾದ್ರೆ ಅಂತ ಹೇಳ್ತೀವಿ ನಾವು ಓಕೆ ನಿಮಗೆ ಸಿಟ್ಟಿಲ್ಲ ಆದರೆ ನಿಮಗೆ ತಿರಸ್ಕಾರ ಇದೆಯೋ ಇಲ್ವೋ ಇದೆಯೋ ಇಲ್ವೋ ಇವ್ರನ್ನ ಕಂಡ್ರೆ ಆಗಲ್ಲ ಇವ್ರನ್ನ ಕಂಡ್ರೆ ಭಾಳ ಪ್ರೀತಿ ಭಾವನೆ ಇದೆಯೋ ಇಲ್ವೋ ಒಬ್ಬರನ್ನ ಕಂಡ್ರೆ ಭಾಳ ಇಷ್ಟ ಇನ್ನೊಬ್ಬರನ್ನ ಕಂಡ್ರೆ ಸ್ವಲ್ಪ ಕಡಿಮೆ ಇಷ್ಟ ಇದೆಯೋ ಇಲ್ವೋ ಇವೆಲ್ಲ ವಿಕಾರಗಳ ಸೂಕ್ಷ್ಮ ರೂಪಗಳು ಸೂಕ್ಷ್ಮ ರೂಪಗಳು ಹಾಗಾಗಿ ಅತಿ ಸೂಕ್ಷ್ಮವಾದ ಮಾಯೆಯನ್ನು ಅತಿ ಸೂಕ್ಷ್ಮವಾದ ವಿಕಾರದ ರೂಪವನ್ನು ಗುರುತಿಸಿ ಅದರ ಮೇಲೆ ಸವಾರಿ ಮಾಡುವವನು ಗಣೇಶ ಗುಣೇಶ ವಿಘ್ನ ವಿನಾಶಕ ಸೂಕ್ಷ್ಮಾತಿಸೂಕ್ಷ್ಮ ವಿಘ್ನಗಳನ್ನು ಗೆದ್ದವನು ಆ ವಿಘ್ನಗಳು ತನ್ನ ಮೇಲೆ ಪರಿಣಾಮ ಬೀರದಂತೆ ಶಕ್ತಿಶಾಲಿಯಾಗಿರುವವನು ಸದಾ ನಿರ್ವಿಘ್ನನಾಗಿದ್ದುಕೊಂಡು ಎಲ್ಲರಿಗೂ ನಿರ್ವಿಘ್ನರಾಗುವ ಪ್ರೇರಣೆಯನ್ನು ಕೊಡುವವನು ಗಜಾನನ ಗಣೇಶ ಆತ್ಮೇಲೆ ಬಹಳ ಅಗತ್ಯ ಸಂಗಮ ಯುಗದಲ್ಲಿ ಇದೆಲ್ಲದಕ್ಕಿಂತ ಮುಖ್ಯವಾಗಿ ವಿಘ್ನ ವಿನಾಶಕ ಸ್ಥಿತಿಯನ್ನು ತಲುಪುವುದಕ್ಕೆ ಬೇಕಾದ ಇನ್ನೊಂದು ಬಹುಮೂಲ್ಯವಾದ ಸ್ಥಿತಿ ಯಾವುದು ಗೊತ್ತಾ ನೋಡಿ ಗಣೇಶನಿಗೆ ವಿಶ್ವ ಪ್ರದಕ್ಷಿಣೆ ಮಾಡು ಅಂದರೆ ಅಪ್ಪ ಅಮ್ಮನಿಗೆ ಮೂರು ಸುತ್ತಾಕಿ ಕೂತ್ಕೊಂಡ್ಬಿಟ್ನಂತೆ ಅಲ್ವಾ ಹೌದು ಯಾರಿಗೆ ಬಾಬ್ ಹೀ ಸಬ್ ಕುಚ್ಛೆ ಬಾಬನೇ ಸರ್ವಸ್ವ ಅವರು ಮಾತ್ರ ವಿಘ್ನ ವಿನಾಶಕರಾಗುವುದಕ್ಕೆ ಸಾಧ್ಯ ಬಾಬಾ ಇದ್ದಾರ್ರೀ ಅವ್ರ ಜೊತೆಗೆ ಇವರು ಒಂದು ಸ್ವಲ್ಪ ಬೇಕು ಇವರು ಒಂದು ಸ್ವಲ್ಪ ಬೇಕು ಬಾಬಾ ಏನು ಸಾಕಾರದಲ್ಲಿ ಇರ್ತಾರಾ ಬಾಬು ಸೂಕ್ಷ್ಮ ನಿರಾಕಾರ ಮೊದಲೊಂಚೂರು ಅವ್ಯಕ್ತ ಬಾಬನಾದ್ರೂ ಬರ್ತಿದ್ರು ವರ್ಷಕ್ಕೊಮ್ಮೆ ಮುಖನಾದ್ರೂ ನೋಡ್ತಿದ್ವಿ ಈಗ ಅದೂ ಇಲ್ವಲ್ರಿ ಬರೀ ಫೋಟೋದಲ್ಲಿ ನೋಡಬೇಕಾಗಿದೆ ಅದಕ್ಕೆ ಸಾಕಾರದಲ್ಲಿ ಈ ಅಕ್ಕ ಅವರು ಭಾಳ ಇಷ್ಟ ಈ ಅಣ್ಣ ಅವರು ಭಾಳ ಇಷ್ಟ ಈಗ ಆನ್ಲೈನ್ನಲ್ಲಿ ಇವ್ರ ಕ್ಲಾಸ್ ನನಗೆ ಭಾಳ ಇಷ್ಟ ತುಂಬ ಜನರದು ಈ ಮಾತುಗಳನ್ನು ನಾವು ಕೇಳ್ತೇವೆ ಯಾರದೇ ಕ್ಲಾಸ್ ಇರಲಿ ಜ್ಞಾನ ಯಾರ್ದು ನಾನು ಕ್ಲಾಸ್ ಮಾಡಲಿ ಇನ್ನೊಬ್ಬರ ಕ್ಲಾಸ್ ಮಾಡಲಿ ಮತ್ತೊಬ್ಬರ ಕ್ಲಾಸ್ ಮಾಡಲಿ ಜ್ಞಾನ ಯಾರ್ದು ಅವ್ರ ಸ್ವಂತದ ಹೇಳಿ ನೋಡೋಣ ಇಲ್ಲ ಅಲ್ವಾ ಯಾರು ನಮ್ಮ ಸ್ವಂತದ ಜ್ಞಾನ ಹೇಳ್ತಿಲ್ಲ ಅಲ್ವಾ ಅಂದಮೇಲೆ ನಾವು ವ್ಯಕ್ತಿಗಳಿಗೆ ಯಾಕೆ ಪ್ರಭಾವಿತರಾಗೋಣ ನಮ್ಮನ್ನೆಲ್ಲ ಈ ಒಂದು ಈಶ್ವರೀಯ ಪರಿವಾರದಲ್ಲಿ ಸೇರಿಸಿದವನು ಯಾರು ಶಿಬಾಬ ಅಲ್ವಾ ಆದ್ರಿಂದ ಏನು ಹೇಳಿ ಏಕ್ ಬಲ್ ಏಕ್ ಭರೋಸ ಅಲ್ವಾ ಒಬ್ಬನೇ ಸರ್ವಸ್ವ ಭಕ್ತಿ ಮಾರ್ಗದಲ್ಲಿ ಹೇಳ್ತಾನೇ ಬಂದ್ವಿ ಏಕೋ ದೇವ ಒಬ್ಬನೇ ಅಂತ ಆದ್ರೆ ಮಾಡಲಿಲ್ಲ ಸಂಗಮ ಯುಗದಲ್ಲೂ ಹಾಗೆ ಆಗಿಬಿಡಬಾರ್ದು ಮತ್ತೆ ಇಲ್ಲಿಯೂ ಹೀರೋ ವರ್ಷಿಪ್ ಶುರು ಮಾಡಿಬಿಡಬಾರ್ದು ಇಲ್ಲೂ ವ್ಯಕ್ತಿ ಪೂಜಕರಾಗಬಾರ್ದು ಪರಮಶಕ್ತಿ ಪರಮಾತ್ಮ ಸಿಕ್ಕಿರುವಾಗ ಅವನು ಕೈ ಹಿಡಿದು ನಡೆಸ್ತಾ ಇರುವಾಗ ಮತ್ತು ವ್ಯಕ್ತಿ ಪೂಜಕರಾಗಬಾರ್ದು ನಾವು ಎಲ್ಲಿ ವ್ಯಕ್ತಿ ಪೂಜೆ ಶುರುವಾಯಿತು ವ್ಯಕ್ತಿ ವಿಶೇಷಗಳನ್ನು ನಾವು ಆರಾಧಿಸುವುದಕ್ಕೆ ಶುರು ಮಾಡಿದ್ರು ನೆನಪಿಟ್ಕೊಡಿ ಗೌರವಿಸುವುದು ತಪ್ಪಲ್ಲ ಆರಾಧಿಸುವುದು ತಪ್ಪು ವ್ಯಕ್ತಿ ವಿಶೇಷಗಳ ಜೊತೆಗೆ ನಾವು ಕನೆಕ್ಟ್ ಆಗೋಕ್ಕೆ ಶುರು ಮಾಡಿದ್ವಿ ಈಶ್ವರನಿಂದ ವಿಮುಖರಾಗುವುದಕ್ಕೆ ಶುರು ಮಾಡಿದ್ವಿ ಕಾಯ್ತಾ ಇರುತ್ತೆ ಮಾಯೆ ಗಾಳ ಹಾಕ್ಬಿಡುತ್ತೆ ನಮ್ಮನ್ನು ನಾವು ವಿಘ್ನಗಳಿಗೆ ವಶ ಆಗ್ಬಿಡ್ತೀವಿ ನಾವು ವಿಘ್ನಗಳಿಗೆ ವಶ ಆದರೆ ನಾಲ್ಕು ಜನರಿಗೆ ನಾವು ವಿಘ್ನ ಆಗಿಯೇ ಬಿಡ್ತೀವಿ ನನಗೆ ವಿಘ್ನ ಬಂತು ಅಂದಮೇಲೆ ನಾನು ನಾಲ್ಕು ಜನರಿಗೆ ನನ್ನ ಮೂಡ್ ನಮ್ಮ ಮಾತುಕತೆ ನನ್ನ ವ್ಯವಹಾರ ಎಲ್ಲವೂ ಸಹ ಬೇರೆಯವರಿಗೆ ವಿಘ್ನ ರೂಪಿ ಅದಕ್ಕೆ ಮತ್ತೆ ನಾವು ಶಾಪಗ್ರಸ್ತರಾಗ್ಬಿಡ್ತೀವಿ ಅದರಿಂದ ಯಾವಾಗಲೂ ಸೂಕ್ಷ್ಮ ಮತಿಗಳಾಗಿ ಸೂಕ್ಷ್ಮವಾದ ಮಾಯಿಯನ್ನು ಗುರುತಿಸಿ ಈಶ್ವರನ ಶಕ್ತಿಯನ್ನ ಪರಮೋಚ್ಚ ಶಕ್ತಿ ಶಸ್ತ್ರವನ್ನಾಗಿ ಬಳಸ್ಕೊಳ್ತಾ ಮುಂದೆ ಹೋಗ್ಬೇಕು ನಾವೆಲ್ಲರೂ ಸಹ ಆತ್ಮೀಯರೇ ಬಹಳ ಅಗತ್ಯ ಅಗತ್ಯವಾಗಿ ಅಗತ್ಯವಾಗಿ ಬೇಕಾದದ್ದು ನಮಗೆ ಈ ನಮ್ಮ ಜೀವನದಲ್ಲಿ ಎಲ್ಲರಿಂದ ಒಳ್ಳೆಯದನ್ನೇ ಕಲ್ತ್ಕೊಳ್ತಾ ಹೋಗಬೇಕು ಜೊತೆಗೆ ನಮ್ಮ ಜೊತೆಗೆ ನಾವು ನಾಲ್ಕು ಜನರನ್ನ ಕರ್ಕೊಂಡೇ ಹೋಗಬೇಕು ಗಣೇಶನಿಗೆ ಗಣಾಧಿಪತಿ ಅಂತ ಹೇಳ್ತಾರೆ ಅವನು ಒಬ್ಬನೇ ಇರೋದಿಲ್ಲ ಈಶ್ವರನ ಎಲ್ಲ ಗಣಗಳಿಗೆ ಅವನು ಅಧಿಪತಿ ಅಂತೆ ಆ ಗಣಗಳಲ್ಲಿ ಎಲ್ಲರೂ ಇದ್ದಾರೆ ಹಾಗೆ ಸಂಗಮ ಯುಗದಲ್ಲಿ ಈಶ್ವರಿಯ ಪರಿವಾರದಲ್ಲಿ ಎಲ್ಲರೂ ಒಂದೇ ರೀತಿ ಇಲ್ಲ ಬಟ್ ಎಲ್ಲರನ್ನೂ ಜೊತೆಗೆ ಕರೆದುಕೊಂಡು ಹೋಗುವಾಗ ಹೋಗಲೇಬೇಕಾದಾಗ ನಾವು ವಿಘ್ನ ವಿನಾಶಕ ಸ್ಥಿತಿಯನ್ನು ಹೊಂದಿರಲೇಬೇಕು ಬಹಳ ಅವಶ್ಯಕವಾಗಿ ನೋಡಿ ಒಂದು ತುಂಬ ಸುಂದರವಾದ ಬಾಬರವರ ಗೀತೆ ಇದೆ ಪವಿತ್ರತಾ ಕೆ ರಾಹ್ ಪರ್ ಹಮ್ಕೋ ಚಲ್ತೆ ಚಲನ ಜೋ ಭೀ ಮಿಲೆ ರಾಹ ಮೇ ಉಸೆ ಮಂಜಿಲು ತಕ್ಕ ಪಹಂಚ ಈ ದಾರಿಯಲ್ಲಿ ಸಿಗುವವರನ್ನೆಲ್ಲ ಗುರಿಯ ತನಕ ತಲುಪಿಸ್ಬೇಕು ನಮ್ಮ ಜೊತೆ ಕರ್ಕೊಂಡು ಹೋಗ್ಬೇಕು ನಾನು ಎಂಬ ಭಾವ ನಾಶವಾಗಬೇಕು ನಾವು ಎನ್ನುವ ಭಾವ ನಾವೆಲ್ಲರೂ ಸೇರಿ ಈಶ್ವರನ ಬಲಭುಜಗಳಾಗಿ ಈಶ್ವರಿಯ ಕಾರ್ಯದಲ್ಲಿ ಸಹಯೋಗಿಗಳಾಗಬೇಕು ಎನ್ನುವ ಭಾವನೆ ನಮ್ಮಲ್ಲಿ ಬಂದಾಗ ನಾನು ಎನ್ನುವ ದೇಹಾಭಿಮಾನದ ತಲೆ ಮಣ್ಣಿನ ತಲೆ ಹೋದಾಗ ಅಹಂಕಾರಕ್ಕೆ ಎಡೆ ಇಲ್ಲದಿದ್ದಾಗ ಈಶ್ವರ್ಯ ಶಕ್ತಿ ನಮ್ಮಲ್ಲಿ ಶಕ್ತಿಶಾಲಿಯಾದಾಗ ನಮ್ಮ ದುರ್ಬಲತೆಗಳನ್ನು ನಾವು ಮೆಟ್ಟಿ ನಿಲ್ಲುವುದಕ್ಕೆ ಸಾಧ್ಯವಾಗುತ್ತೆ ಬಹಳ ಮುಖ್ಯವಾಗಿ ಬ್ರಾಹ್ಮಣ ಜೀವನದಲ್ಲಿ ಕಾಡುವ ದೊಡ್ಡ ವಿಘ್ನ ವ್ಯರ್ಥ ಸಂಕಲ್ಪಗಳು ಬೇರೆಯವರ ಬಗ್ಗೆ ತನ್ನ ಬಗ್ಗೆ ಆಗಿ ಹೋದ ಘಟನೆಯ ಬಗ್ಗೆ ವ್ಯರ್ಥವಾಗಿ ಯೋಚನೆ ಮಾಡುವುದು ಬ್ರಾಹ್ಮಣರಿಗೆ ಅಭ್ಯಾಸವಾಗಿಬಿಟ್ಟಿರ್ತದೆ ಬಾಬಾ ಎಷ್ಟೋ ಸಲ ಹೇಳಿದ್ದಾರೆ ಹೇಳುವುದಕ್ಕೆ ಕೂತ್ಕೊಳ್ತಾರಂತೆ ಈಶ್ವರಿಯ ಸೇವಾ ಸಮಾಚಾರವನ್ನು ಆಮೇಲೆ ಈಶ್ವರನ ಸೇವಾ ಸಮಾಚಾರಕ್ಕೆ ಬದಲಾಗಿ ಸೇವಾಧಾರಿಗಳ ಸಮಾಚಾರ ಹೇಳಕ್ಕೆ ಶುರು ಮಾಡ್ಬಿಡ್ತಾರಂತೆ ಕೇಳಿದ್ರಲ್ಲೋ ಬಾಬನ ಮಹಾವಾಕ್ಯಗಳನ್ನು ಕೂತ್ಕೊಳ್ಳುವುದು ಸೇವಾ ಸಮಾಚಾರ ಹೇಳ್ತೀವಿ ಅಂತ ಆಮೇಲೆ ಸೇವಾಧಾರಿಗಳ ಸಮಾಚಾರ ಹೇಳಕ್ಕೆ ಶುರು ಮಾಡಿಬಿಡ್ತಾರೆ ಹಾಗಾಗಿ ಬಹಳ ಅಗತ್ಯವಾಗಿ ನಾವು ಈ ಸ್ವಭಾವ ವ್ಯರ್ಥ ನಾನು ಪ್ರಾರಂಭದಲ್ಲಿ ಈ ಒಂದು ಸಲ ನೆನಪು ಮಾಡಿಕೊಟ್ಟೆ ವಿಚಾರ ಸಾಗರ ಮಂಥನ ಮಾಡುವ ಅಭ್ಯಾಸ ನಮ್ಮನ್ನು ವಿಘ್ನ ವಿನಾಶಕರನ್ನಾಗಿ ಮಾಡುತ್ತೆ ಆದರೆ ಯಾವುದರ ವಿಚಾರ ಸಾಗರ ಮಂಥನ ಮಾಡಬೇಕು ಕೆಸರು ಕಡಿದ್ರೆ ಮೊಸರು ಸಿಗುತ್ತಾ ಬೆಣ್ಣೆ ಸಿಗುತ್ತಾ ಮಜ್ಜಿಗೆ ಸಿಗುತ್ತಾ ಏನೂ ಸಿಗಲ್ಲ ಕೆಸರು ಕಡಿಯೋದ್ರಿಂದ ಕೈಯು ಹೊಲಸಾಗುತ್ತೆ ಮೈಯು ಹೊಲಸಾಗುತ್ತೆ ಶ್ರಮ ವ್ಯರ್ಥವಾಗುತ್ತೆ ಸಮಯ ವ್ಯರ್ಥವಾಗುತ್ತೆ ಏನೂ ಸಿಗುವುದಿಲ್ಲ ನಾವು ಸಹ ಅವರಿವರ ಮಾತುಗಳನ್ನ ಅಲ್ಲಿ ಇಲ್ಲಿಯ ಘಟನೆಗಳನ್ನ ಹಾಗೆ ಹೋದಾಗಬಹುದಾದ ವಿಚಾರಗಳನ್ನ ಕೆದಕಿ ಕೆದಕಿ ವಿಚಾರ ಮಾಡುವುದು ಯೋಚನೆ ಮಾಡುವುದು ಸಂಕಲ್ಪ ಮಾಡುವುದು ವ್ಯರ್ಥ ಸಂಕಲ್ಪಗಳೆಲ್ಲವೂ ಕೆಸರು ಕಡದ ಹಾಗೆ ನಾವು ಮಥನ ಮಾಡಬೇಕಾದದ್ದು ಮಂತ್ ಮಥನ ಮಾಡಬೇಕಾದದ್ದು ಈಶ್ವರಿಯ ಜ್ಞಾನವನ್ನ ಈಶ್ವರಿಯ ಜ್ಞಾನವನ್ನೂ ಸಹ ಬಾಬಾ ಹೀಗೆ ಯಾಕೆ ಹೇಳಿದ್ರು ಅಲ್ಲ ಬಾಬಾ ಹೇಳಿದ್ದರ ಅರ್ಥ ಹೇಗಿದೆ ಅಂತ ವಿಚಾರ ಮಾಡಬೇಕು ಒಂದು ಮುರುಳಿಗೆ ಇನ್ನೊಂದು ಮುರುಳಿಯ ರೆಫರೆನ್ಸ್ನಿಂದ ಮುರುಳಿಯನ್ನು ಅಭ್ಯಾಸ ಮಾಡಬೇಕು ಈಶ್ವರ ಹೇಳಿದ್ದರ ಮೇಲೆ ನಮ್ಮ ಕಾಮೆಂಟ್ಸ್ ಬೇಡ ಈಶ್ವರನ ಮಹಾವಾಕ್ಯಗಳನ್ನು ಅರ್ಥೈಸಿಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು ಅಲ್ವಾ ಈಗ ದೊಡ್ಡವರ ಮಾತಿಗೆ ಈಗ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ಗೆ ಹೈಕೋರ್ಟ್ ಕ್ವೆಶನ್ ಮಾಡುವುದಿಲ್ಲ ನೋ ಕಾಮೆಂಟ್ಸ್ ಅಂತ ಹೇಳುತ್ತೆ ಲೌಕಿಕ ಜಗತ್ತಿನಲ್ಲಿಯೂ ಒಂದು ಪ್ರೋಟೋಕಾಲ್ ಇದೆ ಸುಪ್ರೀಂ ಕೋರ್ಟ್ ಒಂದು ಜಜ್ಮೆಂಟ್ ಮಾಡಿದ ಮೇಲೆ ಹೈಕೋರ್ಟ್ನಲ್ಲಿ ಅದನ್ನು ನೀವು ಕ್ವೆಶನ್ ಮಾಡುವ ಹಾಗೆ ಇಲ್ಲ ಯಾವ ಹೈಕೋರ್ಟ್ ಜಜ್ಜು ಅದರ ಬಗ್ಗೆ ಪ್ರಶ್ನೆ ಮಾಡುವುದಿಲ್ಲ ಅಂದಮೇಲೆ ನಾವು ಬಾಬನ ರಚನೆ ನಾವು ಬಾಬನವರ ಪ್ರೀತಿಯ ಅಡಾಪ್ಟೆಡ್ ಚಿಲ್ಡ್ರನ್ ದತ್ತುಪುತ್ರರು ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣರು ಈಶ್ವರನ ಮಾತುಗಳನ್ನು ಇದು ಹೇಗೆ ಇದು ಯಾಕೆ ಅಂತ ಪ್ರಶ್ನೆ ಮಾಡುವುದಕ್ಕೆ ಬದಲಾಗಿ ಇದು ಹೀಗೆ ಇದು ನನಗೆ ಅಂತ ಅರ್ಥೈಸಿಕೊಳ್ತಾ ಹೋದಾಗ ಈಶ್ವರನ ಮಹಾವಾಕ್ಯ ಅಂದರೆ ಅದು ಅವಿನಾಶಿ ಮಹಾವಾಕ್ಯ ಸರ್ವಶಕ್ತನ ಆಶೀರ್ವಾದ ಅಂತ ತಿಳ್ಕೊಂಡಾಗ ನಮ್ಮ ಜೀವನದಲ್ಲಿ ಈಶ್ವರಿಯ ಮಹಾವಾಕ್ಯಗಳಿಗೆ ಈಶ್ವರನ ಜೊತೆಗೆ ಮಾತನಾಡುವುದಕ್ಕೆ ಪ್ರಥಮ ಆದ್ಯತೆಯನ್ನು ಕೊಟ್ಟಾಗ ಹಂಗೆ ಹೇಳ್ತೀರಿ ಅಯ್ಯೋ ಪುರ್ಸತ್ತಿಲ್ರಿ ರಾತ್ರಿ ತುಂಬ ಲೇಟ್ ಆಗುತ್ತೆ ಬೆಳಿಗ್ಗೆ ಕಣ್ಣೇ ಬಿಡೋಕ್ಕಾಗಲ್ಲ ಅಂತ ನೂರ ಎಂಟು ಕಾರಣ ಹೇಳ್ತೇವೆ ಅದೇ ಅಂದ್ಕೊಳ್ಳಿ ನಿಮಗೆ ಬೆಳಿಗ್ಗೆ ಕಣ್ಣು ಬಿಡೋಕ್ಕಾಗಲ್ಲ ಅಷ್ಟೊತ್ತಿನಲ್ಲಿ ಯಾರೋ ವಿದೇಶದಿಂದ ಅವರಿಗೆ ಮಧ್ಯಾಹ್ನ ನಿಮಗೆ ಫೋನ್ ಮಾಡ್ತಾರೆ ಆಗ ನಿಮ್ಮ ನಿದ್ದೆಲ್ಲ ಆರೋಗುತ್ತೆ ಎದ್ದು ಕೂತು ಅಂತ ಮಾತಾಡ್ತೀರಾ ಮಾತಾಡ್ತೀರಾ ಇಲ್ವಾ ಆವಾಗ ಪುರ್ಸೊತ್ತಿದೆಯಾ ಇಲ್ವಾ ಆಗ ನಿದ್ದೆ ಬಂತ ಬರಲಿಲ್ಲ ಅಲ್ವಾ ನಿದ್ದೆ ಅನ್ನುವ ವಿಘ್ನ ಯಾಕೆ ಹೇಳಿ ಅಲ್ಲಿ ಆ ಆತ್ಮೀಯತೆ ಇದೆ ಆಸಕ್ತಿ ಇದೆ ಸಂಗಮ ಯುಗದಲ್ಲಿ ಇಡೀ ಸೃಷ್ಟಿ ನಾಟಕದಲ್ಲಿ ಈಶ್ವರ ನಮ್ಮ ಜೊತೆಗೆ ಮಾತನಾಡುವ ಸಮಯ ಕೇವಲ ಸಂಗಮ ಯುಗ ಈಶ್ವರನ ಜೊತೆಗೆ ನಾವು ಮಾತನಾಡುವ ಸಮಯ ಅರ್ಥಸಹಿತವಾಗಿ ಸಂಗಮ ಯುಗ ಇಡೀ ಸಂಗಮ ಯುಗ ಈಶ್ವರ ನಮಗಾಗಿ ಅಪಾಯಿಂಟ್ಮೆಂಟನ್ನು ಕೊಟ್ಟಿದ್ದಾನೆ ಪರಮಾತ್ಮನನ್ನು ನೋಡುವ ಪರಮಾತ್ಮನನ್ನು ಕೇಳುವ ಪರಮಾತ್ಮನೊಡನೆ ಬದುಕುವ ಪರಮಾತ್ಮನೊಡನೆ ನಡೆದಾಡುವ ಪರಮಾತ್ಮನ ಬಗ್ಗೆ ಯೋಚಿಸುವ ವಾ ಭಾಗ್ಯ ನಮ್ಮದು ಎಷ್ಟೋ ಜನ ಸೆವೆನ್ ಸ್ಟಾರ್ ಹೋಟೆಲ್ಗೆ ಹೋಗಕ್ಕಾಗ್ದಿದ್ರೆ ಅದ್ರ ಮುಂದೆ ಫೋಟೋನಾರ ತೆಗೆಸ್ಕೊಂಡ್ಬಿಡಣ್ರಿ ಅನ್ಕೊಳ್ತಾರೆ ಅರೆ ಈಶ್ವರ ಈ ಜಗತ್ತಿಗೆ ಬಂದಾಗ ಸಂಗಮ ಯುಗದಲ್ಲ ಅವನ ಜೊತೆಗೆ ಬದುಕೋ ಭಾಗ್ಯ ರೀ ಸೃಷ್ಟಿ ನಾಟಕದಲ್ಲಿ ನಿಗದಿಯಾದ ಅಳಿಸಲಾರದ ಅದ್ಭುತವಾದ ಪಾತ್ರ ಇದು ನಮಗಾಗಿ ಅವನು ಮಾತನಾಡ್ತಾನೆ ನಮಗಾಗಿ ಕಾದು ಕೂತಿದ್ದಾನೆ ನಾವು ಏನು ಹೇಳ್ತೇವೆ ಅಂತ ಕೇಳ್ತಾನೆ ಅದಕ್ಕೆ ಸ್ಪಂದಿಸ್ತಾನೆ ಯಾವಾಗ ನಮ್ಮ ಜೀವನದಲ್ಲಿ ಈಶ್ವರ ಪರಮೋಚ್ಚನಾಗ್ತಾನೆ ಶಿವಬಾಬಾನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಎನ್ನುವುದು ಶಬ್ದವಲ್ಲ ಅನುಭವವಾಗ್ತದೆ ಆಗ ನೋಡಿ ಸಂಗಮ ಯುಗದಲ್ಲಿ ನಾವೆಲ್ಲರೂ ವಿಘ್ನ ವಿನಾಶಕರಾಗಿ ಸರ್ವ ಶಕ್ತಿಗಳ ಸಮೇತ ಮುಂದೆ ಹೋಗುವುದಕ್ಕೆ ಸಾಧ್ಯವಾಗ್ತದೆ ಆದ್ದರಿಂದ ನಾವೆಲ್ಲ ಸಂಗಮಯುಗದ ಈ ಸುಂದರ ಜೀವನವನ್ನು ಒಂದು ಮೊದಲೇ ವಿಘ್ನಗಳನ್ನು ಗುರುತಿಸೋಣ ಬರದ ಹಾಗೆ ನೋಡ್ಕೊಳ್ಳೋಣ ಪ್ರಿವೆನ್ಷನ್ ಬಂದ್ರೆ ಆ ವಿಘ್ನಗಳ ಛಾಯೆಯು ನಮ್ಮ ಮೇಲೆ ಉಳಿಯದ ಹಾಗೆ ಅದನ್ನು ಓಡಿಸಿಬಿಡೋಣ ಇನ್ನು ವಿಘ್ನಗಳ ಮೇಲೆ ನಾವು ಅಧಿಪತಿಯಾಗೋಣ ನಮ್ಮನ್ನು ಕೇಳದೆ ವಿಘ್ನ ನಮ್ಮ ಮೇಲೆ ನೆರಳನ್ನು ಬೀಳ್ಸಕ್ಕೆ ಸಾಧ್ಯವಾಗಬಾರ್ದು ಅಷ್ಟರ ಮಟ್ಟಿಗೆ ವಿಘ್ನವನ್ನು ಕುಗ್ಗಿಸಿಬಿಡೋಣ ನಾವು ನಿರ್ವಿಘ್ನರಾಗೋಣ ಇದು ನಮ್ಮೆಲ್ಲರ ಪುರುಷಾರ್ಥದ ಉದ್ದೇಶವಾಗಲಿ ಅಂತ ಹಾರೈಸ್ತಾ ನಾವೆಲ್ಲರೂ ವಿಘ್ನ ವಿನಾಶಕರಾಗಿ ಯಜ್ಞವತ್ಸರಾಗಿ ರಕ್ಷಕರಾಗಿ ಈಶ್ವರನ ಕಣ್ಮಣಿಗಳಾಗಿ ಆನಂದದಿಂದ ಬದುಕೋಣ ಓಂ ಶಾಂತಿ